ಸೀತೆಗೆ ರಾಮನಂತೆ ಮುಂಗಾರ್ಗೆ ತಿರೆ ಬಾಯಾರು ತಿರೆ ಓ ಆದಿಗಂತದೆಡೆ ವರದಂತೆ ಓಲ್ ಕಾಣಿಸಿತು ವರ್ಷಚಾಪಂ ರವಿಸಂಗಿ ಶರದಿ ಶಿಶು ನೀರದ ಸ್ತೂಪ ನೀಲಂ ಶಿವನ ಜಡೆಯಂತೆ ಓಲ್ ಶಿಖರಾಕೃತಿಯನುಣ್ಮಿ ಮೇಲೆ ಮೇಲಕ್ಕೇರ್ದು ಶೈಲಾಕೃತಿ ನುರ್ಬಿ ತೆಕ್ಕನೆ ಕೆದರ್ದರ್ತು ಕುಣಿವ ಕಾಳಿಯ ಕರಿಯ ಮುಡಿಬಿರ್ಚಿ ಪರ್ವೋಲ್ ಸಂಜೆ ಬಾನಂ ಮುಸುಕಿ ಮುಚ್ಚಿ ಕುವೆಂಪುರ ಶ್ರೀರಾಮಾಯಣ ದರ್ಶನಂ ಮಹಾಕೃತಿಯ ಕಥಾನಕವನ್ನು ಅದರ ಕಾವ್ಯ ಸೌಂದರ್ಯವನ್ನು ತಾವು ಆಲಿಸ್ತಾ ಇದ್ದೀರಿ. ರಾವಣ ಕದ್ದೊಯ್ದ ಸೀತೆಗೆ ರಾವಣನ ಪತ್ನಿ ಮಂಡೋದರಿ ಸಾಂತ್ವನವನ್ನು ಹೇಳ್ತಾಳೆ, ನಾನು ಅಕ್ಕನೆನ್ ನಿನಗೆ ತಂಗೆ ಎಂದು. ಇಂಥ ಸಾಂತ್ವನದ ನುಡಿಯಿಂದ ಸೀತೆಗೆ ಕೊಂಚ ಸಮಾಧಾನವಾದರೂ ಕೂಡ ಆಕೆ ರಾಮನಿಗಾಗಿ ಕಾಯುತ್ತಲೇ ಇದ್ದಾಳೆ. ಬಿರು ಬೇಸಿಗೆಯ ಒಡಲಲ್ಲಿ ಮಳೆಯ ಹನಿ ಉದುರುವುದನ್ನು ಕಾಯುವಂತೆ. ಇತ್ತ ರಾಮಲಕ್ಷ್ಮಣರು ಋಷ್ಯಮೂಕದಲ್ಲಿ ಸೀತೆಗೆ ರಾಮನನ್ನು ಕಾದು ಕಾದು ಸೀತೆ ಕಂಗೆಟ್ಟಂತೆ ಇಡೀ ಪೃಥ್ವಿ, ಇಡೀ ಭೂಮಿ, ಇಡೀ ಋಷ್ಯಮೂಕ ಪರ್ವತ ಪ್ರದೇಶ ಬಿಸಿಲಿಗೆ ಬಾಯಾರಿದೆ. ಪ್ರಕೃತಿ ಬಣ ಬಣ ಎಂದಿದೆ. ಬೂರಗದ ಮರದ ಕಾಯಿ ಬಲಿತು ಒಣಗಿ ಒಡೆದು ಹೊಮ್ಮಿ ಸೂಸಿ ಚಿಮ್ಮಿ ಚದುರಿ ಚಲ್ಲಿರುತ್ತೆ. ಇಂಥ ಸಂದರ್ಭದಲ್ಲಿ ಮುಂಗಾರ್ಗೆ ತಿರೆ ಬಾಯಾರು ತಿರೆ ಓ ಆ ದಿಗಂತದೆಡೆ, ಆ ದಿಕ್ಕಿನ ಕೊನೆಯಲ್ಲಿ ಕಾಣಿಸಿತು ವರ್ಷಚಾಪಂ. ಮೋಡಗಟ್ಟೋದಕ್ಕೆ ಶುರುವಾಗುತ್ತೆ. ಆ ಸಂಜೆಯ ಬಿಸಿಲಿಗೆ ಮಳೆಬಿಲ್ಲು ಕಾಣಿಸುತ್ತೆ. ರವಿಸಂಗಿ ಶರಧಿ ಶಿಶು ನೀರದ ಸ್ತೂಪ ನೀಲಂ, ನೀರದವೆಂದರೆ ಮೋಡ. ಆ ಮೋಡ ಸ್ತೂಪಾಕಾರವಾಗಿ ನೀಲ ಮೇಘ ಕಾಣಿಸಿಕೊಂಡಿದೆ. ಕವಿ ಹೇಳ್ತಾರೆ, ಶಿವನ ಜಟೆಯಂತೆ ಓಲ್ ಶಿಖರಾಕೃತಿಯ ನುಣ್ಮಿ. ಪರಶಿವನ ಜಡೆ ಶಿಖರಾಕೃತಿಯಂತೆ ಮೇಲೆ ಕಾಣ್ತಾ ಇದೆಯಲ್ಲ, ಹಾಗೆ ಆ ಮೋಡ ಮೇಲ ಮೇಲಕ್ಕೇರ್ದು ಶೈಲಾಕೃತಿಯ ನುರ್ಬಿ ತೆಕ್ಕನೆ ಕೆದರ್ದತ್ತು. ಹೀಗೆ ಶಿಖರಗಟ್ಟಿದ ಮೋಡ ಇದ್ದಕ್ಕಿದ್ದ ಹಾಗೆ ಚದುರುತ್ತೆ, ಕೆದರುತ್ತೆ, ಹರಡುತ್ತೆ. ಹೇಗೆ ಕುವೆಂಪು ಅತ್ಯದ್ಭುತವಾದ ಸುಂದರವಾದ ಉಪಮೆಗಳನ್ನು ಬಳಸ್ತಾರೆ. ಕುಣಿಮ ಕಾಳಿಯ ಕರಿಯ ಮುಡಿ ಬಿಚ್ಚಿ ಪರ್ವವೋಲ್. ಕಾಳಿ ಮಹಾನರ್ತನ ಮಾಡ್ತಾ ಇದ್ರೆ ಆಕೆಯ ಕರಿ ಮುಡಿ ಬಿಚ್ಚಿ ದಿಗಂತವನ್ನೆಲ್ಲ ಹೇಗೆ ವ್ಯಾಪಿಸುತ್ತೋ ಹಾಗೆ ಆ ಕರಿ ಮೋಡ ಸಂಜೆಯ ಆಗಸವನ್ನು ಮುಸುಕಿ ಮುಚ್ಚಿತು. ಎಲ್ಲೆಡೆ ಮಳೆ ಸುರಿಯುವ ಸಂತಸದ ವಾತಾವರಣ ಏರ್ಪಟ್ಟಿತು. ಸುಮನೋಜ್ಞ ಮಾದುದು ಆ ಭೀಷ್ಮ ಸೌಂದರ್ಯದ ಆ ಮುಂಗಾರ್ ಮೊದಲ್ ಹಿಂಗಿದುದು ಬಡತನಂ ತೊರೆಗೆ ಮೊಳೆತುದು ಪಸುರ್ನವಿರ್ತಿರೆಗೆ ಬೇಸರದೇಕನಾದಮಂ ಬೇಸರಿಲ್ಲ
ಕಾಯುತ್ತಲೆಯೇ ಭಾರಿಸುತನವರತಂ ಅನವರತಂ ಬಡಿದುದು ಜಡಿಯ ಸೋನೆ. ಮುಂಗಾರು ಮಳೆ ಕವಿ ಹೇಳ್ತಾರೆ ಸುಮನೋಜ್ಞ. ಮನೋಜ್ಞವೆಂದರೇನೆ ಮನಸ್ಸಿಗೆ ಇಂಪು ಸೊಂಪು ತಂಪು. ಅದಕ್ಕೆ ಕವಿ ಸು ಅನ್ನುವ ಪ್ರತ್ಯಯವನ್ನೂ ಸೇರಿಸ್ತಾರೆ. ಅಲ್ಲಿಗೆ ಆ ಮುಂಗಾರಿನ ಸೌಂದರ್ಯ ಹೇಗಿರಬೇಕು? ಕವಿ ಹೇಳ್ತಾರೆ ಭೀಷ್ಮ ಸೌಂದರ್ಯದ ಮುಂಗಾರ್ ಮೊದಲ್ ಆದುದು. ಭೀಷ್ಮ ಪದಕ್ಕೆ ಭಯಂಕರ, ಲೋಕೋತ್ತರವಾದದ್ದು, ಮನುಷ್ಯ ಅದನ್ನು ನಿರ್ಮಿಸಲಾರ. ಪ್ರಕೃತಿಯಲ್ಲಿ ಅಂಥ ಒಂದು ಭಯಂಕರತೆ ಕೂಡ ಇದೆ, ಸೌಂದರ್ಯವೂ ಇದೆ. ಪ್ರಕೃತಿ ಏಕಕಾಲಕ್ಕೆ ಮುಗ್ಧವೂ ಆಗಿರುತ್ತೆ, ಭಯಂಕರವೂ ಆಗಿರುತ್ತೆ. ಅಂಥ ಮುಂಗಾರು ಮೊದಲಾಯಿತು, ಇದರ ಪರಿಣಾಮವೇನು? ಹಿಂಗಿದುದು ಬಡತನಂ ತೊರೆಗೆ, ಮೊಳೆತದು ಪಸುರ್ ನವಿರ್ ತಿರೆಗೆ. ತೊರೆ ಮತ್ತು ತಿರೆ, ಮಳೆಗಾಲದಲ್ಲಿ ತುಂಬಿ ತುಂಬಿ ಹರಿಯುವ ತೊರೆಗೆ ಬಡತನವೇ ಇಲ್ಲದಾಯಿತು. ಬೇಸಿಗೆಯಲ್ಲಿ ಬಡತನ ಬಂದೊರಗಿತ್ತಲ್ಲ, ಅದು ಕಳೆಯಿತು. ಅದರ ಪರಿಣಾಮವಾಗಿ ತಿರೆಗೆ, ಈ ಭೂಮಿಗೆ ಪಸುರ್ ನವಿರ್, ನವಿರಾದ ಹಸಿರು ಮೊಳೆತುದು, ಚಿಗುರಿತು, ಪಸರಿಸಿತು. ಇಡೀ ಮಳೆಗಾಲ ಜೋರಂತ ಸುರಿಯುತ್ತಲೇ ಇದೆ. ಬೇಸರದ ಏಕನಾದಮಂ ಬೇಸರಿಲ್ಲದೆಯೇ ಬಾರಿಸುತ್ತ ಅನವರತಂ. 4-5 ತಿಂಗಳುಗಳ ಕಾಲ ಅನವರತವಾಗಿ ನಿರಂತರವಾಗಿ ಈ ಮಳೆ ಬಾರಿಸುತ್ತಲೇ ಇದೆ. ಆ ಮಳೆಯ ಜೋರ್ ಶಬ್ದ ಬೇಸರದ ಏಕನಾದ. ಎಂಥ ಬೇಸರವಪ್ಪ, ಮಳೆ ಸುರಿತಲೇ ಇದೆ ಅಂತ ಏಕನಾದ. ಆದರೆ ಅದಕ್ಕೆ ಬೇಸರ ಇಲ್ಲ, ಇಲ್ಲೇ ಕವಿಯ ಚಮತ್ಕೃತಿ ಇರೋದು. ಆ ಬೇಸರದ ಏಕನಾದಕ್ಕೆ ಬೇಸರ ಇಲ್ಲದೆ ಸುರಿತಲೇ ಇದೆ, ಬಾರಿಸ್ತಲೇ ಇದೆ. ಯಾವುದು? ಜಡಿಯ ಸೋನೆ. ಹೀಗೆ ಮುಂಗಾರು ಮೆಟ್ಟಿ ಅದು ಘನವರ್ಷವಾಗಿ ಸುರಿಯುತ್ತ ನಿರಂತರವಾಗಿ ಮಳೆಗಾಲದ ಆ ಕಾರ್ಮೋಡದ ಜಡಿ ಮಳೆಯ ವಾತಾವರಣವನ್ನು ನಿರ್ಮಿಸಿದೆ. ಕಳೆದುದೈ ಜ್ಯೇಷ್ಠ ಮಾಸಂ ತೊಲಗಿತಾಷಾಢಂ ತೀರ್ದುದಾಶ್ರಾವಣಂ ಭಾದ್ರಪದ ದೀರ್ಘಮುಂ ಶಿವ ಶಿವ ಕೊನೆ ಮುಟ್ಟಿದ ದಾಶರಥೀತಾಂ ಮಾಲ್ಯವತ್ ಪರ್ವತ ಕುಹಾಶ್ರಮದಿ ಕೇಳ್ ಶ್ರಮದಿಂದೆ ನೂಂಕುತಿರ್ದನ್ ಮಳೆಯ ಕಾಲಮಂ ಕಾಲಮಂ ಸತಿಯ ಚಿಂತೆಗೆ ಸಮನ್ವಯಿಸಿ ಸತಿಯ ಚಿಂತೆಗೆ ಸಮನ್ವಯಿಸಿ ನೂಂಕುತಿರ್ದನ್ ಮಳೆಯ ಕಾಲಮಂ ಇರುಳ್ ಅಣ್ಣ ತಮ್ಮದಿರ್ ಗವಿಯೊಳು ಮಲಗಿ ನಿದ್ದೆ ಬಾರದಿರೇ ನುಡಿಯುವರ್ ಕಡೆಯುವರ್ ತಮ್ಮ ಮುಂದಣ ಕಜ್ಜವಟ್ಟೆಯಂ ಮಳೆಗಾಲದ ಅವಧಿ ಎಷ್ಟು? ಪಂಚಾಂಗವೇನು ಹೇಳುತ್ತೆ? ಜ್ಯೇಷ್ಠ ಆಷಾಢ ಗ್ರೀಷ್ಮ ಋತು. ಆಗಲೇ ಮಳೆ ಮೆಟ್ಟಿದೆ, ಕಾಲಿಟ್ಟಿದೆ. ಜ್ಯೇಷ್ಠ ಮಾಸ ಕಳೆಯಿತು, ಆಷಾಢ ಮಾಸವೂ ತೊಲಗಿ ಹೋಯಿತು. ಶ್ರಾವಣ ಮಾಸ ಮಹಾಮಳೆಯ ಕಾಲ, ಅದೂ ತೀರಿಹೋಯಿತು. ಭಾದ್ರಪದ ಮಾಸ ಮೆಟ್ಟಿದೆ, ಅದೆಷ್ಟೊಂದು ದೀರ್ಘ. ಈ ಮಳೆ ಮುಗಿಯೋದೇ ಇಲ್ಲವಲ್ಲ ಶಿವಶಿವ.
ಕೊನೆ ಮುಟ್ಟಿದೆ ಅತ್ಯಂತೋ ಇದು ಹೇಗೆ ಕೊನೆ ಮುಟ್ಟುತ್ತೋ ಯಾವಾಗ ಮುಗಿಯುತ್ತೋ ಈ ಮಳೆಗಾಲ ಇದು ಎಲ್ಲರ ಅನಿಸಿಕೆ ಹೇಗೋ ಹಾಗೆ ದಾಶರಥಿಯದು ಕೂಡ ದಶರಥನ ಮಕ್ಕಳಾದ ರಾಮ ಲಕ್ಷ್ಮಣ ಈಗ ಅವರು ಎಲ್ಲಿದ್ದಾರೆ ಮಾಲ್ಯವತ್ ಪರ್ವತದ ಗುಹಾಶ್ರಮದಿ ಮಾಲ್ಯವಂತ ಪರ್ವತ ಅಲ್ಲಿ ಒಂದು ಗುಹೆಯ ಒಳಗೆ ರಾಮ ಲಕ್ಷ್ಮಣ ಕಾಲವನ್ನು ನೂಕ್ತಾ ಇದ್ದಾರೆ ಕಾರಣ ಏನು ಸುಗ್ರೀವನೇನೋ ಸೀತೆಯ ಅನ್ವೇಷಣೆಗೆ ಸಿದ್ಧನಿದ್ದಾನೆ ಆದರೆ ಪ್ರಕೃತಿ ಅದಕ್ಕೆ ಸಹಾಯಕವಲ್ಲ ವರ್ಷ ಋತುವಿನಲ್ಲಿ ಪ್ರಯಾಣ ಸಾಧ್ಯವೇ ಅಂದ ಮೇಲೆ ಯುದ್ಧ ಹೇಗೆ ಸಾಧ್ಯ ಆದ್ದರಿಂದ ಈ ಮಳೆಗಾಲ ಕಳೆಯಲಿ ಎಂದು ದಾಶರಥಿಗಳಿಬ್ಬರೂ ಕೂಡ ಮಾಲ್ಯವತ್ ಪರ್ವತದ ಒಂದು ಗುಹೆಯೊಳಗೆ ತಂಗಿದ್ದಾರೆ ಆದರೆ ಕಾಲ ಕಳೆಯುವುದು ಹೇಗೆ ಶ್ರಮದಿಂದ ನೂಂಕುತಿರ್ದನ್ ಮಳೆಯ ಕಾಲಮ ತುಂಬ ಕಷ್ಟಪಟ್ಟು ಎಂದಿಗೆ ಶರತ್ಕಾಲ ಬರುತ್ತೋ ಅಂತ ಕಾಯುತ್ತಾ ಕಾಲವನ್ನು ನೂಕ್ತಾ ಇದ್ರು ಕವಿ ತುಂಬ ಶಬ್ದದ ಅರ್ಥದ ಚಮತ್ಕಾರವನ್ನು ಇಲ್ಲಿ ತೋರಿಸ್ತಾರೆ ನೂಂಕುತಿರ್ದನ್ ಮಳೆಯ ಕಾಲಮಂ ಮಳೆಗಾಲ ಅಂತಲೇ ಮಳೆಯ ಕಾಲ ಆ ಮಳೆಯ ಕಾಲವನ್ನು ಕಳೀತಾ ಇದ್ರು ಆದರೆ ಕಾಲ ಹೇಗೆ ಕಳೀತಾ ಇತ್ತು ಕಾಲಮಂ ಸತಿಯ ಚಿಂತೆಗೆ ಸಮನ್ವಯಿಸಿ ಅಹೋರಾತ್ರಿ ಹಗಲು ರಾತ್ರಿ ನಿರಂತರವಾಗಿ ರಾಮನಿಗೆ ಸೀತೆಯದೇ ಧ್ಯಾನ ಅಲ್ಲಿ ಲಂಕೆಯಲ್ಲಿ ಸೀತೆಗೆ ಸದಾ ಅನವರತ ರಾಮಧ್ಯಾನ ಹೇಗೋ ಹಾಗೆ ರಾಮನಿಗೆ ಇಲ್ಲಿ ಸೀತೆಯ ಧ್ಯಾನ ಸೀತೆಯ ಚಿಂತೆ ಸತಿಯ ಚಿಂತೆ ಸೀತೆಯೇ ಆತನ ಸತಿ ಈ ಕಾಲವನ್ನೆಲ್ಲ ಹೀಗೆ ತನ್ನ ಮನವನ್ನು ಕೊರೆದು ತಿನ್ನುತ್ತಿದ್ದ ಸೀತೆಯ ಅನ್ವೇಷಣೆಯ ಚಿಂತನೆಯಲ್ಲಿ ಆತ ಕಳೀತಾ ಇದ್ದ ಅಷ್ಟು ಮಾತ್ರವಲ್ಲ ಇದಕ್ಕೆ ಲಕ್ಷ್ಮಣನೂ ಜೊತೆಗೂಡಿದ್ದನಲ್ಲ ರಾತ್ರಿಯಂತೂ ಬೆಳಗಾಗುವುದೇ ಇಲ್ಲ ನಿರಂತರವಾದ ಮಳೆ ಕಟ್ಟಿರುಳು ಅಣ್ಣ ತಮ್ಮಂದಿರು ಗವಿಯೊಳಗೆ ಮಲಗಿ ನಿದ್ದೆ ಬರುತ್ತೇನೋ ನಿದ್ದೆ ಬರೋದೇ ಇಲ್ಲ ಹಾಗಾಗಿ ಪರಸ್ಪರ ಮಾತನಾಡುತ್ತಲೇ ಇದ್ದಾರೆ ಮಾತು ಮುಗಿಯುವುದಿಲ್ಲ ರಾತ್ರಿ ಮುಗಿದೀತು ಯಾವ ಮಾತದು ತಮ್ಮ ಮುಂದಣ ಕಜ್ಜ ವಟ್ಟೆಯಂ ಕಡೆಯುವರ್ ನುಡಿಯುವರ್ ಆ ನುಡಿಯೆಲ್ಲ ತಾವು ಮುಂದೆ ಹೇಗೆ ಸಾಗಬೇಕು ಏನು ತಂತ್ರಗಳನ್ನು ಸಾಧಿಸಬೇಕು ಸುಗ್ರೀವನ ಸಹಾಯವನ್ನು ಪಡೆಯುವುದು ಹೇಗೆ ಲಂಕೆ ಅನ್ನುವುದು ಎಲ್ಲಿ ಇದ್ದೀತು ಸೀತೆ ಬದುಕಿರುವಳೇ ಇಲ್ಲವೇ ಸೀತೆಯನ್ನು ಪಡೆಯುವುದು ಹೇಗೆ ಮುಂತಾಗಿ ಕಜ್ಜ ವಟ್ಟೆ ಕಜ್ಜ ಅಂದರೆ ಕಾರ್ಯ ವಟ್ಟೆ ಅಂದರೆ ಬಟ್ಟೆ ದಾರಿ ತಮ್ಮ ಕಾರ್ಯದ ದಾರಿ ಹೇಗೆ ಹೋಗಬೇಕು ಅಂತ ಮುಂದಣ ಮಂತ್ರಾಲೋಚನೆಯನ್ನು ಮಾಡುತ್ತಾ ಅದನ್ನೇ ಮತ್ತೆ ಮತ್ತೆ ನುಡಿಯುತ್ತಾ ಆ ಇರುಳನ್ನು ಕಳೀತಾ ಇದ್ದಾರೆ ಅದು ಎಂಥ ಕಾರಿರುಳು ಹೆಪ್ಪುಗಟ್ಟಿದೆ ಕಪ್ಪು ಮಾತು ಮಾತ್ರ ನಿರಂತರವಾಗಿ ನಡೆಯುತ್ತಲೇ ಇದೆ ಬೆಸಸೆ ನಗೆ ಅಣ್ಣಯ್ಯ ಬೆಸಸೆ ನಗೆ ನಿನ್ನ ಆಣತಿಯನು ಹೊರೆವೆನ್ ಇನಸುತಗೆ ನಿನ್ನಾಣತಿಯನೊರೆವೆನ್ ಇನಸುತಗೆ ಅಣ್ಣಯ್ಯ ನಾಳೆ ಪೊಳ್ತರೆ ಪೋಪೆನವನಿಡೆಗೆ ತಡಮೇತ ಕಿನ್ನತ್ತಿಗೆಯ ನರಸೆ ತಡಮೇತ ಕಿನ್ನು ಅತ್ತಿಗೆಯ ನರಸೆ ಗದ್ಗದಂ ಸಂಯಮಕೆ ಸಿಲ್ಕಿರ್ತೊಡಂ ನಡುಗಿ ತಿಂತುದ ನಿರಾಮನ ರಾಮನಾದನಿ ನಡುಗಿ ತಿಂತು ತಡೆದಿರ್ಪನ ಮಿತ್ರನೆನ್ನಿಂದೆ ಸೌಮಿತ್ರಿ ತವಕದಿಂದಿಹರ್ ಅನಿಬರೆನಗಾಗಿ ಲಂಕೆಯಾನ್ವೇಷಣೆಗೆ ಲಂಕೆಯಾನ್ವೇಷಣೆಗೆ ತವಕದಿಂದಿಹರ್
ಅನಿಬರೆನಗಾಗಿ. ಲಕ್ಷ್ಮಣ ರಾಮನಿಗೆ ಒಂದು ಮಾತು ಹೇಳ್ತಾನೆ, ಇಂಥ ಮಳೆಗಾಲದಲ್ಲಿ ನಾವು ಕೈ ಕಟ್ಟಿ ಕಣ್ಣು ಕಟ್ಟಿ ಕಾಲು ಕಟ್ಟಿ ಕುಳಿತಿದ್ದೇವಲ್ಲ, ಪ್ರಕೃತಿಯ ಆ ಮಹಾಶಕ್ತಿಯ ಮುಂದೆ ನಮ್ಮ ಆಟ ಏನು ನಡೆದೀತು? ಇಲ್ಲಿ ಒಂದು ಪಾಠ ಇದೆ ಅಂತ ಹೇಳ್ತಾನೆ ಲಕ್ಷ್ಮಣ. ಮನುಷ್ಯನ ಅಹಂಕಾರಕ್ಕೆ ಪ್ರಕೃತಿ ಕಲಿಸುವ ಪಾಠ ಇದು. ಆ ಪ್ರಕೃತಿಯ ಉಗ್ರತೆಯ ಮಧ್ಯೆ ಮನುಜರ ಮತಿ ಮತ್ತು ಕೃತಿ ಅತ್ಯಲ್ಪ, ಆದರೂ ಮನುಷ್ಯ ನಿರಂತರವಾಗಿ ಪ್ರಯತ್ನಿಸುತ್ತಲೇ ಇರ್ತಾನೆ. ಅದಕ್ಕೆ ಆಂಜನೇಯ ಸಾಕ್ಷಿ, ಅಂಗದ ಸಾಕ್ಷಿ, ನೀಲ ಸಾಕ್ಷಿ. ಅವರು ದಿನವೂ ಬಂದು ನಮ್ಮನ್ನು ಮಾತನಾಡಿಸಿ ಮುಂದೆ ಮಾಡಬೇಕಾದ ಕಾರ್ಯವನ್ನು ಯೋಚಿಸಿ ಭರವಸೆಯ ಮಾತುಗಳನ್ನಾಡಿ ಹೋಗ್ತಾ ಇದ್ದಾರೆ. ಹಾಗಾಗಿ ಸುಗ್ರೀವನ ಸಂಪೂರ್ಣ ಸಹಕಾರ ನಮಗಿದೆ ಅನ್ನುವ ಭರವಸೆ ಇದೆ. ಅಣ್ಣ, ಬೆಸಸು ಎನಗೆ, ಅಪ್ಪಣೆ ಕೊಡು, ನಿನ್ನ ಆಣತಿಯನ್ನು ಒರೆವೆನ್ ಇನಸುತಗೆ. ನೀನು ಇನಸುತ, ಸೂರ್ಯನ ಮಗ ಸುಗ್ರೀವ. ಆ ಸುಗ್ರೀವನಿಗೆ ಏನು ಅಪ್ಪಣೆ ಮಾಡಬೇಕೋ ಅದನ್ನು ಹೇಳು. ನಾನು ಪೊಳ್ಳುತ್ತರೆ ಪೋಪೆನ್ ಅವನೆಡೆಗೆ, ನಾನು ಬೆಳಗಾಗುತ್ತಲೇ ಅವನಲ್ಲಿಗೆ ಹೋಗ್ತೇನೆ. ಯಾಕೆ ತಡ? ಮಳೆಗಾಲ ಇನ್ನೇನು ಮುಗಿತಾ ಇದೆ. ಅತ್ತಿಗೆಯನ್ನು ಅರಸಲೇಬೇಕು, ಸೀತೆಯನ್ನು ಹುಡುಕಲೇಬೇಕು. ಆದರೆ ರಾಮನ ವಾಣಿ ಗದ್ಗದದ ಸಂಯಮಕ್ಕೆ ಸಿಲುಕಿತ್ತು. ದನಿ ನಡುಗುತ್ತಲೇ ರಾಮ ಹೇಳಿದ, ನೋಡಪ್ಪ ಸೌಮಿತ್ರಿ, ನಾನು ನನ್ನ ಮಿತ್ರನ ಸಹಾಯವನ್ನು ನಿರೀಕ್ಷಿಸಿದ್ದೇನೆ ನಿಜ, ಆದರೆ ಈ ಮಳೆಗಾಲ ನಮ್ಮನ್ನು ತಡೆದಿದೆ. ಅನಿಬರು ಈ ಎಲ್ಲ ಜನ, ಅಷ್ಟು ಜನ ಎಲ್ಲ ಕಪಿಗಳು ಲಂಕೆಯನ್ನು ಅರಸುವುದಕ್ಕೆ, ತದನಂತರ ಲಂಕೆಯಲ್ಲಿರುವ ಸೀತೆಯನ್ನು ಅರಸುವುದಕ್ಕೆ ಸಿದ್ಧರಾಗಿದ್ದಾರೆ ನನಗೆ ಗೊತ್ತು. ನಾನು ಅದಕ್ಕೆ ಈಗ ಸಿದ್ಧವಾಗಿದ್ದೇನೆ. ಮಳೆಗಾಲ ಮುಗಿಯಲಿ, ಸುಗ್ರೀವನ ಸಹಾಯವನ್ನು ತೆಗೆದುಕೊಳ್ಳೋಣ, ಅಲ್ಲಿಯವರಿಗೆ ಸಮಾಧಾನದಿಂದಿರು ಅಂಥೇಳಿ ಲಕ್ಷ್ಮಣನಿಗೆ ಹೇಳ್ತಾನೆ. ನೀರ್ಗಾಲಮಂ ಪೂರೈಸಿ ನೀರ್ಗಾಲಮಂ ಪೂರೈಸಿ ಮಾಸ ಕಾರ್ತಿಕಕ್ಕೆ ಪೊರಮಡಿಮೆಂದು ಬೀರರ್ಗೆ ನಾನೇ ತಡೆಗಟ್ಟಿಹೆನ್ ಸುರಿವುದಾಶ್ವೀಜಮದೋ ಕೇದಿಗಾಲದ ಟೋಪದಿ ಕುಳ್ಳಿರ್ದ ಮಳೆಗಾಲಮೆದ್ದು ನಿಂತುದು ತುದಿಯ ಕಾಲಿನಲ್ಲಿ ಸೋನೆಯ ತೆರೆ ಮರೆಯ ನೆತ್ತಲ್ಕೆ ಶೈಲವರನ ಕೋ ಕಾಣಿಸಿತ್ತಾತ ನಿರ್ದ ಗೊರಗಿ ರಮಿಸಿರ್ದ ಕಾನನ ವಧೂ ಶ್ಯಾಮಲಾಂಬರಂ ಕಾನನ ವಧೂ ಶ್ಯಾಮಲಾಂಬರಂ. ಲಕ್ಷ್ಮಣ, ಈ ನೀರ್ಗಾಲ ಅಂದರೆ ಮಳೆಗಾಲ ಕಳೆಯಲಿ. ಅದು ಕಳೆದೊಡನೆಯೇ ಕಾರ್ತಿಕ ಮಾಸ ಬರುತ್ತೆ, ಶರದ್ ಋತು ಸ್ಪಷ್ಟವಾಗಿ ಗೋಚರಿಸುತ್ತೆ. ಸ್ವಲ್ಪ ಮಳೆ ಕೂಡ ನಮ್ಮ ದಿಗ್ವಿಜಯಕ್ಕೆ ಅಂದರೆ ಯುದ್ಧದ ಪ್ರಯಾಣಕ್ಕೆ ತೊಂದರೆ ಕೊಡಬಾರದು. ಆದ್ದರಿಂದ ಆಶ್ವೀಜ ಮಾಸ ಸರಿವುದು, ಸರಿದು ಹೋಗ್ತಾ ಇದೆ, ಇನ್ನೇನು ಮುಗಿದು ಹೋಗ್ತಾ ಇದೆ. ಕವಿ ಬಹಳ ಸುಂದರವಾದ ಚಿತ್ರವನ್ನು ಬಳಸ್ತಾರೆ. ಆಶ್ವೀಜ ಮಾಸ ತುದಿಗಾಲದಾಟೋಪದಿಂ,
ತುದಿಗಾಲಲ್ಲಿ ನಿಂತಿದೆ, ಇನ್ನೇನು ಹೊರಟು ಬಿಡಬೇಕಂತ. ಕಾರ್ತಿಕ ಮಾಸ ಬರಲಿ, ಆಗ ಕುಳ್ಳಿರ್ದ ಮಳೆಗಾಲ ಮೆದ್ದು ನಿಂತುದು ತುದಿಯ ಕಾಲಿನಲ್ಲಿ. ಮಳೆಗಾಲ ಬಂದು ಪಟ್ಟಾಗಿ ಕೂತು ಬಿಟ್ಟಿತ್ತು ಕುಳ್ಳಿರ್ದ ಮಳೆಗಾಲವಂತ. ಅದು ಎದ್ದು ಮತ್ತೆ ತುದಿಯ ಕಾಲಿನಲ್ಲಿ ನಿಂತಿದೆ, ಹೊರಟು ಹೋಗ್ತಾ ಇದೆ. ಕವಿ ಬಹಳ ಸುಂದರವಾದ ಪ್ರಕೃತಿಯ ವರ್ಣನೆಯನ್ನು ಇಲ್ಲಿ ಕೊಡ್ತಾರೆ. ನೂಲ್ ಸೋನೆಯ ತೆರೆಮರೆಯ ನೆತ್ತಲ್ಕೆ. ಈ ಪರ್ವತಕ್ಕೆ ನಾವು ಮಲಗುವಾಗ ಸೊಳ್ಳೆಯ ಪರದೆಯನ್ನು ಕಟ್ಟಿ ಮಲಗಿದ ಹಾಗೆ ಈ ಪರ್ವತಕ್ಕೆ ನೂಲ್ ಸೋನೆ, ನೂಲಿನಂಥ ಬಹಳ ಮಿದುವಾದ ರೇಷಿಮೆಯಂಥ ಸೋನೆ ಮಳೆ ಒಂದು ಪರದೆಯನ್ನುಂಟು ಮಾಡಿತ್ತು. ಅದನ್ನು ಎತ್ತಿದ ಹಾಗಿದೆ ಕವಿಯ ಕಲ್ಪನೆ, ಸೊಗಸಾಗಿದೆ. ಆ ಎತ್ತಾ ಇದ್ದ ಹಾಗೆ ಆವರಿಸಿದಂಥ ಆ ಶಿಖರ ಅಕೋಹ್ ನೋಡು ಶೈಲವರ್ಣ, ಆ ಎತ್ತರವಾದ ಪರ್ವತ ಕಾಣಿಸ್ತಾ ಇದೆ. ಇಷ್ಟು ದಿನ ದೂರದಲ್ಲಿ ಅಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು, ಅದಕ್ಕೊಂದು ಮಳೆಯ ಮುಸುಕಿತ್ತು, ಈಗ ಆ ಮುಸುಕು ತೆರೆದಿದೆ. ಬಹಳ ಸುಂದರವಾದ ಇನ್ನೊಂದು ಮಾತು, ಕಾಣಿಸಿತ್ತು ಆತನ ಎರ್ದೆಗೆ ಒರಗಿ ರಮಿಸಿದ್ದ ಕಾನನ ವಧು ಶ್ಯಾಮಲಾಂಬರಂ. ಆ ಪರ್ವತರಾಜನ ಶಿಖರದ ಎದೆಗೆ ಅವನ ವಧು ರಮಿಸಿದ್ದಳು ಇಷ್ಟು ಕಾಲ. ಯಾವುದು ವಧು? ಪರ್ವತದ ಹೆಂಡತಿ ಕಾಡಂತೆ. ಎಷ್ಟು ಸೊಗಸಾದ ಕಲ್ಪನೆ. ಕಾಣಿಸಿತ್ತು ಆತನ ಎರ್ದೆಗೊರಗಿ ರಮಿಸಿದ್ದ ಕಾನನ, ಮಳೆಯ ಹೊಡೆತಕ್ಕೆ ಕಾಡೆಲ್ಲ ಪರ್ವತವನ್ನು ಮುತ್ತಿಕೊಂಡಂತೆ ಕಾಣ್ತಾ ಇತ್ತು. ಅದಕ್ಕಾಗಿ ರಮಿಸಿದ ಕಲ್ಪನೆಯನ್ನು ಕೊಡ್ತಾರೆ ಕವಿ. ಆ ಅದು ಎಂಥ ಸ್ತ್ರೀಯವಳು, ಎಂಥ ವಧು! ಶ್ಯಾಮಲ ಅಂಬರಂ, ದಟ್ಟ ಹಸಿರಿನ ಉಡುಗೆಯನ್ನುಟ್ಟ ಆ ಕಾನನ ವಧು ಪರ್ವತದ ಸುತ್ತ ಹಬ್ಬಿರುವ ಈ ಚಿತ್ರ, ಅಲ್ಲಿ ಒಂದು ದಂಪತಿಗಳ ಚಿತ್ರ, ಬಲು ಮನೋಜ್ಞವಾಗಿದೆ. ವಿಷಣ್ಣತೆ ಮಾಣ್ಬುದೈ ಮೈದೋರೀತೈ ಸುಪ್ರಸನ್ನತೆ ಜಗನ್ಮುಖಕ್ಕೆ ಮೆರೆದುದು ಶರತ್ಸಮಯಮಬಲವರ್ಷರ್ತುವಂ ಗೆಲಿದದರಸಿನಿಯನಿತುಮಂ ಕವರ್ದವೋಲ್ ಗಿರಿಶಿರದಿ ನಿಂತು ಲಕ್ಷ್ಮಣಗಿಂತು ದಾಶರಥಿ ಸೌಮಿತ್ರಿ ಕಾಣ್ ಕಜ್ಜಕನುವಾಗುತ್ತಿದೆ ವಾನರ ಮಹಾದಳಂ ಕಜ್ಜಕನುವಾಗುತ್ತಿದೆ ವಾನರ ಮಹಾದಳಂ ಕೇಳದೋ ಧಳಂ ಧಳಂ ಭೇರೀರವಂ ಭೂಮಿ ಕಂಪಿಸಿತ್ತೆನೆ ತಲ್ಲಣಿಸುತ್ತಿವೆ ಗಿರಿಯ ಬಂಡೆ ನಾದಕ್ಕೆ ಸಸಂಭ್ರಮಂ ಗದಗದಿಸಿತೆನೆ ಜಗತ್ಪ್ರಾಣಮದೋ ಸುಸ್ಪಂದಿಸಿದೆ ವಾಯುಮಂಡಲಂ ಸುಸ್ಪಂದಿಸಿದೆ ವಾಯುಮಂಡಲಂ. ಮಳೆಗಾಲದ ಉದ್ದಕ್ಕೆ ಸಮುದ್ರದ ಘೋಷ. ಶರತ್ಕಾಲ ಬಂದಾಗ ಅವೆಲ್ಲ ನಿಂತು ನೀರವ ಮೌನ ಆವರಿಸಿದೆ. ಆದರೆ ಅದೋ
ಸುಗ್ರೀವ ಡಿಂಡಿಮಾಜ್ಞೆ ಇದ್ದಕ್ಕಿದ್ದಂತೆ ಮುಗಿಲಿಗೇರಿದೆ. ಈ ಡಿಂಡಿಮದ ಡಂಗುರದ ಸದ್ದನ್ನ ಧ್ವಾನಮಂ ರಾಮಲಕ್ಷ್ಮಣರು ಕೇಳಿದರು. ಅವರ ಆಸೆ ಈಡೇರಿತು ಎನ್ನುವಷ್ಟು ಅವರ ಮನಸ್ಸು ಉತ್ಸಾಹದಿಂದ ಆನಂದದಿಂದ ಉಬ್ಬಿತು. ಇಷ್ಟು ದಿನ ಬಿಡುತ್ತಿರುವ ನಿಟ್ಟುಸಿರು ಇದ್ದಕ್ಕಿದ್ದಂತೆ ನಿಂತಿತು. ವಿಷಣ್ಣತೆ ಮಾಣದುದೈ ಮನಸ್ಸಿಗೆ ಕವಿದ ವಿಷಾದ ದೂರವಾಯಿತು. ಇಡೀ ಜಗನ್ಮುಖಕ್ಕೆ ಸುಪ್ರಸನ್ನತೆ ಮೈದೋರಿತೈ. ಕವಿ ಹೇಳ್ತಾರೆ, ಈ ಎಲ್ಲ ಜಗತ್ತಿನ ಮುಖ ಅಂದರೆ ಎಲ್ಲೆಲ್ಲೂ ಇಡೀ ಪ್ರಪಂಚಕ್ಕೆ ಒಂದು ಸುಪ್ರಸನ್ನತೆ, ಪ್ರಸಾದತೆ, ಆಹ್ಲಾದತೆ ಎದ್ದು ಕಾಣಿಸಿತು. ಹಾಗೆ ನೋಡಿದರೆ ಈ ಶರತ್ ಸಮಯದ ಸಿರಿ, ಅದರೊಂದಿಗಿರುವ ಈ ಡಂಗುರದ ನಾದ ಮಳೆಗಾಲದ ಬಲವನ್ನು, ವರ್ಷ ಋತುವಿನ ಬಲವನ್ನು ಗೆದ್ದು ಬಿಟ್ಟಿತೋ? ಆ ಮಳೆಗಾಲದ ಸಿರಿಯನ್ನೆಲ್ಲ ಸೂರೆಗುಂಡಿತೋ, ಅಪಹರಿಸಿತೋ? ಕವರ್ದವೋಲ್ ಎಂದು ಕವಿ ಉತ್ಪ್ರೇಕ್ಷಿಸ್ತಾರೆ. ಆಗ ಇಂಥ ಸಂದರ್ಭದಲ್ಲಿ ಆ ಮಾಲ್ಯವತ್ ಪರ್ವತದ ಶಿರದಿ ತಲೆಯ ಮೇಲೆ ನಿಂತು ದಾಶರಥಿಯಾದ ರಾಮ ಲಕ್ಷ್ಮಣನಿಗೆ ಹೇಳಿದ, ಸೌಮಿತ್ರಿಕಾಣ್, ನೋಡಪ್ಪ ಸೌಮಿತ್ರಿ, ಕಜ್ಜ ಕನುವಾಗುತ್ತಿದೆ ವಾನರ ಮಹಾದಳಂ. ವಾನರ ಮಹಾಸೈನ್ಯ ನಮ್ಮ ಕಾರ್ಯಕ್ಕೆ, ಸೀತಾನ್ವೇಷಣ ಕಾರ್ಯಕ್ಕೆ ಸಿದ್ಧವಾಗುತ್ತಿದೆ. ದಳಂ, ಇದರ ಜೊತೆಗೆ ಕವಿ ಧಳಂ ಧಳಂ ಬೇರಿ ರವಂ ಕೇಳದೋ, ದಳಂಗೆ ಧಳಮ್ಮನ್ನು ಜೋಡಿಸುವಾಗ ಆ ಎಂಥ ಒಂದು ಪ್ರಾಸ ಒದಗಿ ಬರುತ್ತೆ. ಕೇಳಪ್ಪ ಲಕ್ಷ್ಮಣ, ಧಳಂ ಧಳಂ ಧಡಂ ಎಂದು ಆ ಭೇರಿಯನ್ನು ನುಡಿಸ್ತಾ ಇದ್ದಾರೆ. ಇಡೀ ಮಹಾಕಪಿ ಸೈನ್ಯಕ್ಕೆ ಸೀತಾನ್ವೇಷಣೆಗಾಗಿ ಬರಬೇಕಾದ ಸಂದೇಶ ಈ ಮೂಲಕ ಹೋಗ್ತಾ ಇದೆ. ಎಂಥ ಒಂದು ಇಡೀ ಜಗತ್ತನ್ನು ವ್ಯಾಪಿಸಬಲ್ಲಂಥ ಧ್ವನಿಯದು. ಹಾಗಾಗಿ ಭೂಮಿ ಕಂಪಿಸಿತೋ ಎನ್ನುವಂತೆ ಗಿರಿಯ ಬಂಡೆಗಳೆಲ್ಲ ಆ ಶಬ್ದದ ನಾದಕ್ಕೆ, ಅದರ ಅಲೆಗೆ ನಡುಗುತ್ತಿವೆ. ನಾದ ಸಸಂಭ್ರಮಂ ಗದ ಗದಿಸಿತೆನೆ ಜಗತ್ ಪ್ರಾಣಂ, ಅದೋ ಸುಂಸ್ಪಂದಿಸಿದೆ ವಾಯುಮಂಡಲಂ. ಈ ಮಹಾನಾದ, ಭೇರಿಯ ನಾದ ಇಡೀ ಜಗತ್ತನ್ನು ವ್ಯಾಪಿಸಿತೋ ಎನ್ನುವ ಹಾಗೆ ಆಕಾಶಮಂಡಲವನ್ನು, ವಾಯುಮಂಡಲವನ್ನು ವ್ಯಾಪಿಸಿದೆ. ದಿಟಂ ಸೌಮಿತ್ರಿ ವಾನರೇಂದ್ರಾಜ್ಞ ಮಹಾಧ್ವನಿಗೆ ಚೇತರಿಸಿ ಚಿಮ್ಮುತ್ತಿದೆ ಲೋಕ ಹೃದಯಂ. ಬಾಳ್ಗೆ ಬಾಳ್ಗೆ ಮೇಣ್ಗೆಲ್ಗೆ ಸುಗ್ರೀವ ಮಿತ್ರಂ, ಧಳಂ 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 ಬಂದುದಾಭೇರಿ ರವಂ, ಧಳಂ 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 ಬಂದುದಾಭೇರಿ ರವಂ. ಸ್ಪಂದಿಸಿತು ಪೃಥ್ವೀ ತನ್ನ ಕನ್ಯಾ ಕ್ಷೇಮವಾರ್ತೆಯಂ ಕೇಳ್ವಂತೆವೋ. ನಿಜ ಲಕ್ಷ್ಮಣ, ವಾನರೇಂದ್ರನಾದ ಸುಗ್ರೀವನ ಈ ಮಹಾ ಭೇರಿಯ ಧ್ವನಿಗೆ ಲೋಕದ ಹೃದಯವೆಲ್ಲ ಚಿಮ್ಮುತ್ತಿದೆ ಚೇತರಿಸಿ. ತನ್ನ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದೆ. ಇಡೀ ಜನ ಉತ್ಸಾಹದಿಂದ ಸೇನೆಗೆ ಆಗಮಿಸ್ತಾ ಇದ್ದಾರೆ. ಸುಗ್ರೀವನಿಗೆ ಎಂಥ ಶಕ್ತಿ ಇದೆಯಪ್ಪ, ಅವನ ಜನಪ್ರಿಯತೆ ಎಂಥದ್ದು. ಆ ನನ್ನ ಮಿತ್ರ ಬಾಳಲಿ, ಸೊಗಸಾಗಿ ಬಾಳಲಿ, ಗೆಲ್ಲಲಿ, ಇಲ್ಲಿ ರಾಮನ ಸ್ವಾರ್ಥ ಕೂಡ ಇದೆಯಲ್ಲ. ಕವಿ ಹೇಳ್ತಾರೆ, ಸೊಗಸಾದ ಒಂದು ಕಲ್ಪನೆಯನ್ನು ಕೊಡ್ತಾರೆ. ಧಳಂ 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 ಬಂದುದು ಆ ಭೇರೀರವ, ಅದರ ಪ್ರತಿಕ್ರಿಯೆಯಲ್ಲಿ ಎಂಥ ಸೊಗಸಾದ ಕಲ್ಪನೆ ಇದೆ. ಪೃಥ್ವಿ ಸ್ಪಂದಿಸಿತು, ಆ ನಾದ ನೆಲಕ್ಕೆ ಬಡಿದು ಮಾರ್ದನೆಗೊಂಡಿತು. ಗಿರಿಗೆ, ಪರ್ವತಕ್ಕೆ, ಕಾನನಕ್ಕೆ ಆ ನಾದ ಬಡಿದು ಪ್ರತಿಧ್ವನಿಗೊಂಡ ಒಂದು ಕಲ್ಪನೆಯನ್ನು ಕವಿ ಸೊಗಸಾಗಿ ಅಚೇತನವಾದ ಈ ಭೂಮಿಯಲ್ಲಿ ಚೇತನತ್ವವನ್ನು ಆರೋಪಿಸಿ ಮಾತನಾಡ್ತಾರೆ. ಆ ಭೂಮಿಗೆ ಆ ನಾದ ಎಷ್ಟು ಆಪ್ಯಾಯಮಾನವಾಗಿ ಕೇಳಿಸ್ತಂದರೆ, ತನ್ನ ಮಗಳ ಕ್ಷೇಮ ವಾರ್ತೆಯನ್ನು ಕೇಳಿದ ತಾಯಿಯ ಹೃದಯದ ಹಾಗೆ.
ಹಾಗೆ ನೋಡಿದ್ರೆ ಸೀತೆ ಪೃಥ್ವಿಯ ಮಗಳು ತಾನೆ, ಅವನಿಜೆ ಅವಳು, ಭೂಮಿಯಿಂದ ಹುಟ್ಟಿದವಳು. ಅದಕ್ಕಾಗಿ ಕವಿ ಹೇಳ್ತಾರೆ, ಪೃಥ್ವಿ ತನ್ನ ಕನ್ಯಾಕ್ಷೇಮವಾರ್ತೆಯಂ ಕೇಳುವಂತೆವೋಲ್. ತನ್ನ ಮಗಳ ಕ್ಷೇಮವಾರ್ತೆಯನ್ನು ಕೇಳಿದಾಗ ತಾಯಿಯ ಮನಸ್ಸು ಹೇಗೆ ಹಿಗ್ಗಿ ಹಿರಿಹಿರಿ ಹಿಗ್ಗುತ್ತೋ ಹಾಗೆ ಇಡೀ ವಾನರ ಸಮೂಹ ಈ ತನ್ನ ರಾಜಕಾರ್ಯಕ್ಕಾಗಿ ಸಂತೋಷದಿಂದ ಮುಂಬರಿದು ಬಂದಿದೆ. ಪರಮಗೌರವಮೂರ್ತಿ ಸರ್ವೋಚ್ಚ ಸೇನಾನಿ ವಾನರ ಪರಾಕ್ರಮ ಸಮುದ್ರಂಗೆ ನೀಲಂಗೆ ಬೆಸಸಿದನ್ ಭಾಸ್ಕರ ಭವಂ ತಲೆ ಹೊಣೆಯ ಬೆಲೆಯ ತಂಬರಸ ನಾಣ್ಯಂ ಪೊತ್ತು ತಲೆಯಾಳುಗಳ ಪರಿದರಂ ಬುಧಿವರಗೆ ಸಾರುತೇ ಕಪಿಧ್ವಜಂ ತಾಂ ಮೆರೆವ ನಾಡೊಡೆಯರೆಲ್ಲರ್ಗೆ ಕಟ್ಟಾಜ್ಞೆಯಂ ಮೂಡಲಿಂ ಪಡುವಲಿಂ ಬಡಗಲಿಂ ತೆಂಕಲಿಂ ರಾಮ ಕಾರ್ಯಕ್ಕೆ ದಂಡು ನೆರೆದರ್ ಕಪಿಧ್ವಜರ್ ಲಕ್ಷೋಪಲಕ್ಷ ಕೋಟ್ಯನು ಕೋಟಿ ಕಿಕ್ಕಿರಿದು ತುಂಬಿ ತುಳ್ಕಿದ ಸೇನೆ ಕಿಷ್ಕಿಂದೆಯಂ ಬಳಸಿ ಪರ್ವಿದದ್ರಿಯ ಸಾನು ಕಂದರ ಪ್ರಾಂತಮಂ ಸಂಕ್ರಮಿಸಿ ಬಿಟ್ಟುದು ತನ್ನ ಬೀಡಾರಮಂ ಬಿಟ್ಟುದು ತನ್ನ ಬೀಡಾರಮಂ. ಈ ಮಹಾಭೇರಿಯ ಧ್ವನಿಗೆ ಏನರ್ಥ, ಅದರೊಂದಿಗೆ ಹೊರಟ ಕಟ್ಟಾಜ್ಞೆಯೇ ಅರ್ಥ. ಅದನ್ನು ಪರಿಪಾಲಿಸಿದವನು ನೀಲ, ನೀಲ ಎನ್ನುವ ಕಪಿ. ಅವನು ಸುಗ್ರೀವನ ಕಪಿಸೇನಾ ನಾಯಕರಲ್ಲಿ ಬಹಳ ಪ್ರಮುಖನಾದವನು. ಕವಿ ಅವನ ಬಗ್ಗೆ ಒಂದೆರಡು ಒಳ್ಳೆಯ ವಿಶೇಷಣಗಳನ್ನು ನೀಡ್ತಾರೆ. ಪರಮಗೌರವ ಮೂರ್ತಿ, ತುಂಬ ಗೌರವವನ್ನು ಸಂಪಾದಿಸಿದಂಥವನವನು. ಸರ್ವೋಚ್ಚ ಸೇನಾನಿ, ಪರಮೋಚ್ಚ ಸೇನಾ ನಾಯಕ ಅವನು. ಪರಾಕ್ರಮ ಸಮುದ್ರ, ಒಂದು ಒಳ್ಳೆಯ ರೂಪಕ ಇದು. ಕಡಲು ಹೇಗೆ ಅದರ ಎಣೆ ಇಲ್ಲದ್ದೋ ಹಾಗೆ ಅವನ ಪರಾಕ್ರಮ ಕೂಡ ಎಣೆ ಇಲ್ಲದ್ದು. ಇಂಥ ನೀಲನಿಗೆ ಭಾಸ್ಕರ ಭವ, ಸೂರ್ಯನಿಂದ ಹುಟ್ಟಿದ ಸುಗ್ರೀವ ಹೇಳಿದ ಸೀತೆಯ ಅನ್ವೇಷಣೆಗಾಗಿ ಆಜ್ಞೆಯನ್ನು ಸ್ವೀಕರಿಸುವುದಕ್ಕೆ ಎಲ್ಲರೂ ಬರಬೇಕು, ಯಾವ ವಾನರನೂ ತಪ್ಪಿಸಿಕೊಳ್ಳುವಂತಿಲ್ಲ. ಹಾಗೆ ತಪ್ಪಿಸಿಕೊಂಡಲ್ಲಿ ಅದಕ್ಕೆ ತಲೆ ಹೊಣೆಯ ಬೆಲೆ ಇದೆ. ಸುಗ್ರೀವನ ರಾಜ್ಯಭಾರ, ತನ್ನ ಬಗ್ಗೆ ಪ್ರಜೆಗಳಿಗೆ ಎಷ್ಟು ಗೌರವವಿತ್ತೋ ಅಷ್ಟೇ ಭಯವನ್ನೂ ಕೂಡ ಉಂಟು ಮಾಡಿದಂಥದ್ದು. ಆದ್ದರಿಂದ ಅವರೆಲ್ಲ ಅದನ್ನು ಅರಿತಿದ್ರು. ತಮ್ಮ ಅರಸನ ಆಣೆಯಂ ಪೊತ್ತು ಎಲ್ಲ ತಲೆಯಾಳುಗಳು ಪರಿದ ರಂಬುಧಿವರೆಗೆ, ಸಮುದ್ರದವರೆಗೆ ವಿಸ್ತಾರವಾಗಿ ಹರಡಿಕೊಂಡರು, ಬಂದು ಸೇರಿದರು. ಎಲ್ಲೆಲ್ಲಿ ತನ್ನ ಆ ಸುಗ್ರೀವನ ರಾಜ್ಯದ ವ್ಯಾಪ್ತಿ ಇದೆಯೋ ಅದನ್ನೆಲ್ಲ ಉದ್ದಕ್ಕೂ ಅವರು ಆವರಿಸಿಕೊಂಡರು. ಅದನ್ನು ಕವಿ ವಿಸ್ತರಿಸಿ ಹೇಳ್ತಾರೆ, ಹಿಂಜಿ ಹಿಂಜಿ ಹೇಳ್ತಾರೆ. ಮೂಡಲು, ಪಡುವಲು, ಬಡಗಲು, ತೆಂಕಲು, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಈ ಎಲ್ಲ ದಿಕ್ಕುಗಳಲ್ಲಿ ರಾಮಕಾರ್ಯಕ್ಕೆ ದಂಡು ನೆರೆದರ್ ಕಪಿಧ್ವಜರ್. ದಂಡು ದಂಡಾಗಿ, ಗುಂಪು ಗುಂಪಾಗಿ ಎಲ್ಲ ಕಪಿಗಳು ರಾಮಕಾರ್ಯಕ್ಕಾಗಿ ಬಂದು ಸೇರಿದರು. ಕವಿಗೆ ಅದನ್ನು ವರ್ಣಿಸಿದಷ್ಟು, ಒತ್ತಿ ಒತ್ತಿ ಹೇಳಿದಷ್ಟು ತಣಿವಿಲ್ಲ. ಲಕ್ಷೋಪಲಕ್ಷ, ಕೋಟ್ಯನು ಕೋಟಿ, ಇಡೀ ಕಿಷ್ಕಿಂಧೆಯ ಪ್ರಾಂತವೆಲ್ಲ ಈ ಸೇನೆಯಿಂದ ಕಿಕ್ಕಿರಿದು ತುಂಬಿ ಹೋಯಿತು. ಅದ್ರಿಯ ಸಾನು, ಬೆಟ್ಟದ ತಪ್ಪಲು, ಕಣಿವೆ,
ಪ್ರಾಂತ ಬಯಲು ಎಲ್ಲೆಡೆ ಬರೇ ವಾನರರು. ಇಡೀ ಜಗತ್ತು ಸರ್ವಂ ವಾನರಮಯಂ ಅಂದ ಹಾಗೆ ಬಿಟ್ಟುದು ತನ್ನ ಬೀಡಾರಮ. ಎಲ್ಲ ಬಂದು ವಾನರರು ತಮ್ಮ ರಾಜನ ಆಣತಿಯನ್ನು ನಿರೀಕ್ಷಿಸಿ ನೆರೆದು ನಿಂತರು. ಐ ತಂದನೈ ನೀಲಾಂಜನೇಯ ಜಾಂಬವ ನಳಾಂಗದರೊಡನೆ ಮಾಲ್ಯವತ್ ಪರ್ವತದ ಪ್ರಸವಣ ಶಿಖರಕ್ಕೆ ಸುಗ್ರೀವನುತ್ಸಾಹದಿಂ ವಾನರವಾದ್ಯವಿತತಿವೆರಸಿ ಶರದಾಗಮನಕ್ಕೆಂತು ಮೋಡಂಗಪ್ಪು ತೊಲಗಿದ ಪುದಂತೆ ಮೂಡಿದು ದುರಾಮನ ಮನಕ್ಕೆ ನಿಶಂಕೆ ವಾನರೇಂದ್ರಂ ಭಿನ್ನವಿಸೇ ಮಹಾ ಸೈನ್ಯದಾಯತವನು ಈಕ್ಷಿಸಲೆಂದು ಗಮಿಸಿದರ್ ದಶರಥ ಮಹಾರಾಜಸುತರಿರ್ವರು ಗಮಿಸಿದರ್ ದಶರಥ ಮಹಾರಾಜಸುತರಿರ್ವರು ವಾನರೇಶ್ವರಂ ಕೋಸಲೇಶ್ವರನೊಡನೆ ಸೇನಾನೀಂ ಸಚಿವ ಸನ್ಮಿತ್ರರಿಂ ಕೂಡಿ ಸೈನ್ಯಾನು ವೀಕ್ಷಣೆಗೆ ಬಂದಪ್ಪನೆಂದು ಪರ್ವಿತು ವಾರ್ತೆ ದಳದಿಂದೆ ದಳಕ್ಕೆ ಡಂಗುರಂಬೋಲ್ ದಶಕೋಟಿ ವಾನರ ಚಮು ನಾಯಕಂ ಸುಗ್ರೀವ ಸುಪ್ರಿಯಂ ದಧಿಮುಖನ ದಳದೊಳೊರ್ವಂ ವಹ್ನಿನಾಮಕಂ ಸಾಮಾನ್ಯ ಸೈನಿಕಂ. ಸುಗ್ರೀವನುತ್ಸಾಹದಿಂ ಐತಂದನೈ. ಒಂದು ಬಗೆಯಲ್ಲಿ ಸುಗ್ರೀವನಿಗೆ ಇದು ರಣೋತ್ಸಾಹ. ಆ ಉತ್ಸಾಹದಿಂದಲೇ ಮುಂಬರೆದು ಸುಗ್ರೀವ ಬಂದ. ಅವನ ಜೊತೆಗೆ ಒಂದು ಮಹಾವಾದ್ಯಗೋಷ್ಠಿ ಕೂಡ ಆ ಉತ್ಸಾಹಕ್ಕೆ ಸೂಚಕವಾಗಿ ಜೊತೆಗೆ ಸಾಗಿ ಬಂತು. ನೀಲ ಆಂಜನೇಯ ಅಂದರೆ ಹನುಮಂತ, ಜಾಂಬವಂತ, ನಳ, ಅಂಗದ ಇವರೆಲ್ಲ ಸುಗ್ರೀವನ ಮೈಗಾವಲಾಗಿ ಜೊತೆ ಜೊತೆಯಲ್ಲಿ ಹೆಜ್ಜೆ ಹಾಕ್ತಾ ಇದ್ದರು. ಸುಗ್ರೀವ ಮಾಲ್ಯವತ್ ಪರ್ವತದ ಪ್ರಸ್ರವಣ ಎನ್ನುವ ಶಿಖರಕ್ಕೆ ಬಂದು ನಿಂತ. ಇದರ ಪರಿಣಾಮವೇನಾಯಿತು ಅನ್ನೋದನ್ನು ಕವಿ ಕುವೆಂಪು ಅವರು ತುಂಬ ಸೊಗಸಾಗಿ ಹೇಳ್ತಾರೆ. ಶರತ್ಕಾಲ ಬಂದಾಗ ಆಗಸದ ಕಪ್ಪು ಮೋಡ ತನಗೆ ತಾನೇ ದೂರವಾಗಿ ಹೋಗುತ್ತೆ. ಕಪ್ಪು ಮೋಡಕ್ಕೆ ಶರದ್ ಋತುವಿನಲ್ಲಿ ಆಸ್ಪದವೇ ಇಲ್ಲ. ಹಾಗೆ ಸುಗ್ರೀವನನ್ನು ಅವನು ಮೋಡದ ಹಾಗೆಯೇ ಇದ್ದಾನೆ. ಆದರೂ ಕೂಡ ಸುಗ್ರೀವನನ್ನು ಕಂಡೊಡನೆಯೇ ರಾಮನ ಮನಸ್ಸಿನಲ್ಲಿ ಸಂದೇಹದ ಕಪ್ಪು ನೆರಳು ಸಂಪೂರ್ಣವಾಗಿ ನಶಿಸಿ ಹೋಯಿತು. ಸುಗ್ರೀವನ ಮೇಲೆ ರಾಮ ಅಂಥ ಭರವಸೆಯನ್ನಿಟ್ಟಿದ್ದ. ಆ ಸುಗ್ರೀವ ವಾನರೇಂದ್ರ ವಿಜ್ಞಾಪಿಸಿಕೊಂಡ ರಾಮನನ್ನು. ಯಾಕೆಂದರೆ ತಾನು ಎಂಥ ಸೇನಾಬಲವನ್ನು ಕರೆಸಿದ್ದೇನೆ, ಆ ಸೇನೆಯಲ್ಲಿ ಎಂಥೆಂಥ ಪರಾಕ್ರಮಗಳಿದ್ದಾರೆ, ಒಂದು ಅವರ ವ್ಯಕ್ತಿತ್ವ, ಅವರ ತೇಜಸ್ಸು, ಇನ್ನೊಂದು ಸಂಖ್ಯಾಬಲ, ಇದನ್ನೆಲ್ಲವನ್ನು
ತಾನು ದಯವಿಟ್ಟು ಈಕ್ಷಿಸಬೇಕು ನೋಡಬೇಕು ಅಂತ ಕೇಳಿಕೊಂಡಾಗ ಸೈನ್ಯದ ಆಯತವನ್ನು ವಿಸ್ತಾರವನ್ನು ಈಕ್ಷಿಸಲಿಕ್ಕಾಗಿ ನೋಡಲಿಕ್ಕಾಗಿ ದಶರಥ ಮಹಾರಾಜರ ಇಬ್ಬರು ಮಕ್ಕಳು ರಾಮಲಕ್ಷ್ಮಣರು ಗಮಿಸಿದರು. ಅಲ್ಲಿಗೆ ಅವನ ಜೊತೆಗೆ ಹೋಗ್ತಾರೆ, ಜೊತೆಗೆ ವಾನರೇಶ್ವರ, ಒಬ್ಬ ವಾನರೇಶ್ವರ ಸುಗ್ರೀವ, ಇನ್ನೊಬ್ಬ ಕೋಸಲೇಶ್ವರ ರಾಮ, ಜೊತೆಗೆ ಅವನ ಸೇನಾನಾಯಕರು, ಸಚಿವರು, ಮಿತ್ರರು ಇವರೆಲ್ಲ ಇದ್ದಾರೆ. ಈ ಸುದ್ದಿ ಬಾಯಿಂದ ಬಾಯಿಗೆ ಕಿವಿಯಿಂದ ಕಿವಿಗೆ ಹರಡಿ ಇಡೀ ಸೇನೆಗೆ ತಲುಪಿತು. ಎಲ್ಲ ಚುರುಕಾದರು. ಕವಿ ಸೊಗಸಾದ ಕಲ್ಪನೆ ಮಾಡ್ತಾರೆ, ಸೈನ್ಯಾನುವೀಕ್ಷಣೆಗೆ ಅವರೆಲ್ಲ ಬಂದರು ಎಂಬ ಸುದ್ದಿ ವಾರ್ತೆ ಪರ್ವಿತು ದಳದಿಂದ ದಳಕ್ಕೆ. ಒಂದೊಂದು ಸಮೂಹ ನಿಂತಿತ್ತಲ್ಲ ಅಲ್ಲಲ್ಲಿ, ಆ ಸಮೂಹದಿಂದ ಸಮೂಹಕ್ಕೆ ಈ ಸುದ್ದಿ ಹಬ್ಬುತ್ತಲೇ ಹೋಯಿತು. ಡಂಗುರವಿಲ್ಲದೆಯೇ ಡಂಗುರದ ಕೆಲಸ ಸಾಗಿತು. ಅದಕ್ಕೆ ಡಂಗುರಂಬೋಲ್, ಡಂಗುರ ಸಾರಿದಂತೆ ಅಂತ ಕವಿ ಒಂದು ಉಪಮೆಯನ್ನು ಕೂಡ ಬಳಸ್ತಾರೆ. ಹೀಗೆ ದಶಕೋಟಿ ವಾನರ ಚಮೂನಾಯಕಂ ಸುಗ್ರೀವ ಸುಪ್ರಿಯಂ ದಧಿಮುಖನ ದಳದೊಳರ್ವಂ ವನ್ಹಿನಾಯಕಂ ಸಾಮಾನ್ಯ ಸೈನಿಕಂ. ಅಲ್ಲಿ ಒಬ್ಬ ವನ್ಹಿ ಅನ್ನುವ ಸಾಮಾನ್ಯ ಸೈನಿಕ ಇದ್ದ. ಅವನು ದಧಿಮುಖ ಎನ್ನುವ ದಳಕ್ಕೆ ಸೇರಿದವನು. ಅವನು ಸುಗ್ರೀವನಿಗೆ ತುಂಬ ಪ್ರಿಯನಾದವನು. ತನ್ನ ಬಳಿ ಇದ್ದ ಕುಳ್ಳೊಡಲ ಕಿಳೆಯಂಗೆ ತನ್ನ ಬಳಿ ಇದ್ದ ಕುಳ್ಳೊಡಲ ಕಿಳೆಯಂಗೆ ರಮ್ಮನೆಂಬ ತಂಗೆ ಅಕೋ ಅಲ್ಲಿ ಆ ಬೆಟ್ಟ ದೋರೆಯುಳ್ ಎಂದರ್ಧಮಂ ನುಡಿದಿತ್ತ ಕಣ್ಣಾದನಿತ್ತ ರಂಹಂ ತನ್ನ ಕೊರಳ್ ನಿಮಿರಿ ನೋಡಿ ಕಾಣದಿರೆ ಹಾ ತೊರೆದು ಮಿತ್ರನ ಭುಜವನಾತು ತುದಿವೆರಳ್ಗಳೊಳ್ ನಿಂತು ನಿಲ್ಕಿಯುಂ ಕಾಣದಿರೆ ತನ್ನ ಗಾತ್ರಕ್ಕೆ ತಾನೆ ಕಿನಿಸಿಯುಂ ಪೇಸಿಯುಂ ಕುಪ್ಪಳಿಸಿನೆಗೆ ದಡರಿ ಬಳಿಯ ಬಂಡೆಯ ನೆತ್ತಿಗೇರಿ ಕಂಡನ್ ತನ್ನ ತೃಪ್ತಿಯಂ ತನ್ನ ತೃಪ್ತಿಯಂ. ಈ ಸುಗ್ರೀವನ ಪ್ರೀತಿಪಾತ್ರನಾದ ದಧಿಮುಖನ ದಳದೊಳಗೆ ಒಬ್ಬ ವನ್ಹಿ ಅಂತಿದ್ದ, ಎತ್ತರದವನು, ಅವನು ಕಡ್ಡಿ ಮೈ. ಕವಿ ಕುವೆಂಪು ಇಲ್ಲಿ ಒಂದು ಹಾಸ್ಯಭರಿತವಾದ ಸುಂದರವಾದ ಒಂದು ನಾಟಕೀಯ ಚಿತ್ರವನ್ನು ನಿರ್ಮಿಸ್ತಾರೆ. ಈ ಎತ್ತರದ ವನ್ಹೆಯ ಪಕ್ಕದಲ್ಲಿ ಅವನ ಭುಜಕ್ಕೆ ಕೈ ತುದಿಯನ್ನು ತಗಲಿಸಿ ರಮ್ಹ ಅಂತ ಒಂದು ಕಪಿ ನಿಂತಿದ್ದ. ಆ ವನ್ಹೆ ಸುಮ್ಮನಿರಬೇಡವೆ, ನೋಡದೋ ರಾಮ ಬಂದ, ಸುಗ್ರೀವ ಬಂದ, ನೋಡು ನೋಡು ಅಂತ ಅವನಿಗೆ ಹೇಳಿದ್ದೆ. ಅವನು ನಿಂತಲ್ಲಿಯೇ ಜಿಗಿಯಲಿಕ್ಕೆ ತೊಡಗಿದ. ಯಾಕೆಂದರೆ ಅವನು ತುಂಬ ಕುಳ್ಳ, ಅವನಿಗೆ ಏನೂ ಕಾಣಿಸೋದಿಲ್ಲ, ಸುಗ್ರೀವನು ಕಾಣಿಸೋದಿಲ್ಲ, ರಾಮನೂ ಕಾಣಿಸೋದಿಲ್ಲ. ಅಕ್ಕೋ ಅಲ್ಲಿ ಬೆಟ್ಟದೋರೆಯೊಳ್, ಅಲ್ಲಿ ಆ ಬೆಟ್ಟದ ಪಕ್ಕದಲ್ಲಿ ನೋಡೋ ಅಂತ ಇವನು ಬೇರೆ ಇವನನ್ನು ಪುಸಲಾಯಿಸ್ತಾನೆ. ಆ ಕಡೆ ನೋಡಿದ, ಈ ಕಡೆ ನೋಡಿದ, ಮೈಯೆಲ್ಲ ಕಣ್ಣಾದ, ಕೊರಳಂ ನಿಮಿರಿ ಕತ್ತನ್ನು ನಿಮಿರಿಸಿ ಉದ್ದ ಮಾಡಿ ನೋಡಿದ, ಕಾಣಿಸಲಿಲ್ಲ. ಜಿಗಿದು ಮಿತ್ರನ ಭುಜವನ್ನು ಅವಲಂಬಿಸಿಕೊಂಡು ಜೋತು ಬಿದ್ದು ಮತ್ತೆ ತಲೆ ಎತ್ತಿದ, ಕಾಣಲಿಲ್ಲ. ತನ್ನ ತುದಿಗಾಲ ಬೆರಳ ತುದಿಯಲ್ಲಿ ನಿಂತು ಹಾಗೂ ಕಾಣಲಿಲ್ಲ. ಅವನಿಗೆ ತಾನು ಎಷ್ಟು ಕುಳ್ಳ, ತನ್ನ ಮೈ ಎಷ್ಟು ಕುಳ್ಳಗಾಗಿದೆಯಲ್ಲ ಅಂಥೇಳಿ ಕಿನಿಸು ಬಂತು, ಸಿಟ್ಟು ಬಂತು, ಒಂಥರ ಜುಗುಪ್ಸೆ ಕೂಡ ಉಂಟಾಯಿತು. ಎಷ್ಟು ಕುಪ್ಪಳಿಸಿದ್ರು ನೆಗೆದ್ರು ಆಗೋದಿಲ್ವೇ? ಹಾಗೆ ಕುಪ್ಪಳಿಸಿ ನೆಗೆದು ಒಂದು ಬಂಡೆಯ ನೆತ್ತಿಯನ್ನು ಏರಿಬಿಟ್ಟ. ಬಂಡೆಯ ತುದಿಯಲ್ಲಿ ನಿಂತು ತೃಪ್ತಿಯಂ ತನ್ನ ಕಂಡನ್, ತನಗೆ ತೃಪ್ತಿಯಾಗುವಷ್ಟು ಸಮಾಧಾನವಾಗುವಷ್ಟು ಅವನನ್ನು ನೋಡಿದ. ನೋಡಿ ರಾಮಲಕ್ಷ್ಮಣರನ್ನು
ಕಂಡು ಸಂತಸಪಟ್ಟ. ಈ ಒಂದು ಚಿತ್ರ ಇಡೀ ಕಪಿ ಸೈನ್ಯಕ್ಕೆ ರಾಮನ ಬಗ್ಗೆ ಇದ್ದ ಆಕರ್ಷಣೆ, ಪ್ರೀತಿ, ಗೌರವ, ಹಾಗೆ ಸುಗ್ರೀವನ ನಾಯಕತ್ವದ ಬಗ್ಗೆ ಇದ್ದ ಮೆಚ್ಚುಗೆ ಇವೆಲ್ಲವೂ ಕೂಡ ಸೂಚಿತವಾಗುತ್ತೆ. ಬಂಡೆಯ ನೇರ್ದ ಕುಬ್ಜಂಗೆ ರಂಹಂಗೆ ದೀರ್ಘೋನ್ನತಂ ವನ್ಹಿ ವಾನರೇಂದ್ರನ ಬಲಕೆ ಬರ್ಪಾತನ ಮಹಾಪುರುಷನೈ ಕಾಡಿಡಿದು ಪಳುಮುಚ್ಚಿದರ ಮನೆಯ ಸಿರಿಯಂತೆ ತೋರ್ಪನು ತೇಜಸ್ವಿ ಕೂದಲ್ ಬೆಳೆದ ಮೊಗಂ ನಾರುಡೆಯ ಮೈ ಜಟಾಧಾರಿ ಸೀತಾ ವ್ರತಿಯಲ್ತೆ ಸಾರ್ಥಕಂ ನಾಂ ಬಂದು ದೀತಂಗೆ ನಮ್ಮ ಬಾಳಂ ಬೀಳುವುದೊಂದೈಸೆ ಸೈಪಗಜ್ಜಂ ಅಲ್ತೆ ಕಾಣ್ ಪಕ್ಕದೊಳಿರ್ಪನಾತನ ಸಹೋದರಂ ಲಕ್ಷ್ಮಣಂ ಪಕ್ಕದೊಳಿರ್ಪನಾತನ ಸಹೋದರಂ ಲಕ್ಷ್ಮಣಂ ಕಾಣ್ ಆತನೊಂದು ನಿಲುವಿನ ಭಂಗಿ ಪೂರ್ವ ಜನ್ಮದ ಪುಣ್ಯಮೈಸೆ ನಾಮಿನ್ನರಂ ಬೆರಸಿ ರಕ್ಕಸರೊಡನೆ ಕಾದುವೆಂ ಧನ್ಯರಾಮ್ ಧನ್ಯರಾಮ್. ಕುಳ್ಳ ರಂಹ ಬಂಡೆಯ ಮೇಲಿದ್ದ, ಆದರೆ ಈ ವನ್ಹಿ ಎಷ್ಟು ಎತ್ತರ ಇದ್ದ ಅಂದರೆ ನೆಲದ ಮೇಲೆ ನಿಂತಲ್ಲಿಂದಲೇ ಆತನಿಗೆ ಸಹಜವಾಗಿ ಮಾತನಾಡಬಲ್ಲವನಾಗಿದ್ದ, ಅಷ್ಟು ಎತ್ತರ ಇದ್ದ. ಅವನು ಹೇಳಿದ, ನೋಡಯ್ಯ ಸುಗ್ರೀವ ಬರ್ತಾ ಇದ್ದಾನಲ್ಲ ವಾನರೇಂದ್ರ, ಅವನ ಬಲಭಾಗದಲ್ಲಿ ಬರ್ತಾ ಇದ್ದಾನೆ ನೋಡು ಆ ಮಹಾಪುರುಷ, ಅವನೇ ಕಣಯ್ಯ ಶ್ರೀರಾಮಚಂದ್ರ. ನೋಡಿದ್ದೆ ರಂಹ ಹೇಳ್ತಾನೆ, ಏನು ತೇಜಸ್ಸು ಅವನಿಗೆ! ಕವಿ ಸೊಗಸಾದ ನಿದರ್ಶನವನ್ನು ಆ ಪ್ರಕೃತಿಗೆ ಹೊಂದುವ ಒಂದು ಉಪಮೆಯನ್ನು ಇಲ್ಲಿ ಕೊಡ್ತಾರೆ. ಅರಮನೆ ಸುತ್ತ ಕಾಡು ಬೆಳೆದು ಬಿಟ್ಟಿದೆ, ಪಳು ಮುಚ್ಚಿದೆ, ಪೊದೆ ಆವರಿಸ್ಕೊಂಡು ಬಿಟ್ಟಿದೆ, ಆದರೂ ಅರಮನೆಯ ಸಿರಿ ಎದ್ದು ತೋರುವ ಹಾಗೆ ತೋರ್ತಾ ಇದ್ದಾನೆ ಈ ರಾಮ. ಹಾಗೆ ಹೇಳಲಿಕ್ಕೆ ಏನು ಕಾರಣ? ಆತ ಈಗ ವ್ರತಿ, ಅದಕ್ಕಾಗಿಯೇ ಅವನ ಮುಖಕ್ಕೆ ಕೂದಲು ಬೆಳೆದಿದೆ, ಅವನ ಮೈಗೆ ನಾರ ಉಡೆಯನ್ನು ನಾರು ಬಟ್ಟೆಯನ್ನು ಧರಿಸಿದ್ದಾನೆ, ಜಟೆಯನ್ನು ಕಟ್ಟಿದ್ದಾನೆ. ಹೀಗೆ ಮುನಿವೇಶದಲ್ಲಿದ್ದರೂ ಕೂಡ ಆತನ ಕ್ಷಾತ್ರ ತೇಜಸ್ಸು ಹೇಗೆ ಮೆರಿತಾ ಇದೆ ಅನ್ನೋದನ್ನು ಅರಮನೆಗೆ ಕಾಡು ಮುಚ್ಚಿದ ಹೋಲಿಕೆ ಮೂಲಕ ಕವಿ ವ್ಯಕ್ತಪಡಿಸ್ತಾರೆ. ರಂಹ ಹೇಳಿದ, ನಿಜವಾಗೂ ನಾವಿಲ್ಲಿಗೆ ಬಂದಿದ್ದು ಸಾರ್ಥಕ ಆಯಿತು ಕಣಯ್ಯ, ಯಾಕೆಂದರೆ ನಾವು ನಮ್ಮ ಬಾಳನ್ನು ಬದುಕನ್ನು ಇವನಿಗೆ ಅರ್ಪಿಸಿಕೊಳ್ಳುವುದು ಒಂದೇ ನಿಜವಾಗಿಯೂ ಬಹಳ ಸರಳವಾದ ಆದರೆ ಶ್ರೇಷ್ಠವಾದ ಕಜ್ಜ ಅದು, ಅಂಥ ಕೆಲಸ ಅದು ಅಲ್ವೇನಯ್ಯ. ನೋಡೋ ಆತನ ಪಕ್ಕದಲ್ಲಿದ್ದಾನಲ್ಲ ಅವನು ತಾನೇ ಲಕ್ಷ್ಮಣ, ಅವನ ಸಹೋದರ. ಆತನೊಂದು ನಿಲುವಿನ ಭಂಗಿ ಕಾಣ್, ನೋಡಪ್ಪ ಅವನ ನಿಲುವಿನ ಭಂಗಿ ಹೇಗಿದೆ, ಏನು ಒಳ್ಳೆಯ ಕ್ಷತ್ರಿಯ ನಂತೆ ನಿಂತಿದ್ದಾನವನು. ನಿಜವಾಗೂ ಆ ರಾಕ್ಷಸರೊಡನೆ ಕಾದಾಟ ಮಾಡಬೇಕು, ನಾವು ಯುದ್ಧ ಮಾಡಬೇಕು ಇವರಿಬ್ಬರಿಗೆ, ಇವರಿಬ್ಬರ ಜೊತೆ ಸೇರಿ. ಅದು ನಮ್ಮ ಪೂರ್ವಜನ್ಮದ ಸುಕೃತ ಅಷ್ಟೆ, ಪೂರ್ವಜನ್ಮದ ಪುಣ್ಯದ ಫಲದಿಂದಾಗಿ ನಮಗೆ ಇಂಥ ಒಂದು ಅವಕಾಶ ಸಿಕ್ಕಿದೆ. ಧನ್ಯರ್ ಆಮ್, ನಾವು ಧನ್ಯರು. ಇದು ಇಡೀ ಇಲ್ಲಿ ರಂಹ ಮತ್ತು
ವನ್ಯೆಯ ಸಂಭಾಷಣೆ ಮಾತ್ರ ಅಲ್ಲ ಇದು. ಕವಿ ಸೋದಿಷ್ಟವಾಗಿ ಈ ಒಂದು ನಾಟಕೀಯ ಚಿತ್ರವನ್ನು ಇಲ್ಲಿ ತರ್ತಾರೆ. ಕಾರಣ ಏನು ಅಂದರೆ, ಇದು ಇಡೀ ವಾನರ ಸಮೂಹದ ಮನದ ಭಾವಕ್ಕೆ ಪ್ರತಿನಿಧಿಯಾಗಿದೆ. ಇದು ಮಾತಾಡುತ್ತಿರಲು ಇತ್ತಲಿಂತಿಂತು ಸೈನಿಕರ್ ಸುಗ್ರೀವನತ್ತಲಾಧರಣಿ ಜಾನಾತಂಗೆ ಬೆಟ್ಟದೆತ್ತರದಿಂದೆ ಬಿತ್ತರಿಸಿದನ್ ಬೆರಳ್ ತೋರಿ ನಿನ್ನ ಸೇವೆಗೆ ನೆರೆದ ಹೇ ದಾಶರಥಿ ನೋಡೈ ಕಪಿಧ್ವಜ ಚಮೂ ಸಮೂಹಂಗಳಂ ಕಪಿಧ್ವಜ ಚಮೂ ಸಮೂಹಂಗಳಂ ಪರ್ವತಂ ಬೋಲ್ ಸುಸ್ಥಿರಂ ಪ್ರಣೋತ್ಸಾಹದಿಂ ಸಂಭ್ರಮೋಚ್ಛ್ವಾಸ ಸಂಕ್ಷೋಭಿತಂ ವರ್ದಳಂ ಈ ವೀರರೋರೋರ್ವರುಂ ನೋಡಿದನ್ ಕಣ್ತುಂಬಿ ನೋಡಿದನ್ ನೋಡಿದನ್ ಕಣ್ತುಂಬಿ ನೋಡಿದನ್ ಸುಯಿದ ನಿರ್ದಹಿಗ್ಗಿ ದಶರಥ ಸೂನು ಮೇಣ್ಣನೆದಾಲಿ ಸೋರ್ವಿನಂ ಬಿಗಿದಪ್ಪಿದನ್ ಮಿತ್ರನ ಬಿಗಿದಪ್ಪಿದನ್ ಮಿತ್ರನ ಕಪಿಕೇತನನ ಗಾತ್ರಮಂ ರವಿತನು ಜಂಗೆ ಕೇಳ್ ಪುಲಕಿಸಿತು ಮೈ ಸೋಂಕೆ ಸೀತಾಪತಿಯ ಕೈಯ ಸುಖಮೈತ್ರಿ ಸೀತಾಪತಿಯ ಕೈಯ ಸುಖಮೈತ್ರಿ ಮೈ ಸೋಂಕೆ ಪುಲಕಿಸಿತು ಮುಂಬರಿಸಿದನ್ ಸೈನ್ಯ ವಿವರಮಂ ವಿಗಳಿತ ಸುಖರಸಾಶ್ರು ಸುಖರಸಾಶ್ರು. ಆ ಕಪಿ ಸೈನಿಕರೆಲ್ಲ ಒಬ್ಬೊಬ್ಬರು ಒಂದು ಬಗೆಯಲ್ಲಿ ಸುಗ್ರೀವ ಮತ್ತು ರಾಮನ ಬಗ್ಗೆ ತಮ್ಮ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇರ್ತಾ ಇರುವಾಗಲೇ ಈ ಕಡೆ ಸುಗ್ರೀವ ಧರಣಿಜಾನಾಥಂಗೆ ಬೆಟ್ಟದೆತ್ತರದಿಂದ ಬಿತ್ತರಿಸಿದನ್. ಧರಣಿಜೆ ಸೀತೆ, ಸೀತೆಯ ನಾಥ ರಾಮ. ರಾಮನಿಗೆ ಆ ಬೆಟ್ಟದ ಎತ್ತರದಿಂದಲೇ ಹೀಗೆ ಹೇಳಿದ, ಹೇ ದಾಶರಥಿ ರಾಮ ನೋಡೈ ನೋಡಪ್ಪ, ನಿನ್ನ ಸೇವೆಗೆ ಈ ಕಪಿಧ್ವಜರ ಚಮು ಸೈನ್ಯದ ಸಮೂಹ ಹೇಗೆ ನೆರೆದಿದೆ ನೋಡು. ಪರ್ವತಂಬೋಲ್ ಸುಸ್ಥಿರಂ, ಆದರೆ ಸಂಭ್ರಮೋಚ್ಛ್ವಾಸ ಸಂಕ್ಷೋಭಿತಂ. ಕವಿ ಬಹಳ ಸೊಗಸಾದ ಪ್ರಯೋಗ ಮಾಡ್ತಾರೆ ಇಲ್ಲಿ. ಒಂದು ಕಡೆ ಸುಸ್ಥಿರ, ಇನ್ನೊಂದು ಕಡೆ ಸಂಕ್ಷೋಭಿತ. ಇದು ವಿರುದ್ಧವಾದದ್ದಿದು, ಆದರೆ ಅದು ವಾಸ್ತವ ಅಂತಾರೆ. ಆ ಸೈನ್ಯ ಪರ್ವತದಂತೆ ಸುಸ್ಥಿರವಾದದ್ದು, ಎಂಥ ವೀರರಿಗೂ ಅಲುಗಾಡದ ಹಿಮ್ಮೆಟ್ಟದ ಸುಸ್ಥಿರವಾದ ಸೈನ್ಯ ಅದು. ಆದರೆ ಅವರ ಮನದೊಳಗೆ ಉಂಟಾದ ರಣೋತ್ಸಾಹ ಅವರ ಉಚ್ಛ್ವಾಸದ ಮೂಲಕ ಸಂಭ್ರಮದ ಮೂಲಕ ಸಮುದ್ರದಂತೆ ಸಂಕ್ಷೋಭಿತವಾಗಿದೆ. ಈ ಮಾತಿನಲ್ಲಿ ತನಗೆ ತಾನೇ ಎರಡು ಚಿತ್ರ ಎದುರು ಬದರಾಗುತ್ತೆ ನಮಗೆ, ಒಂದು ಪರ್ವತದ್ದು, ಇನ್ನೊಂದು ಕಡಲಿನದು. ಎಂಥ ವೀರರವರು, ಓರೋರ್ವರುಂ, ಒಬ್ಬೊಬ್ಬರೂ ಕೂಡ ವರ್ ದಳಂ, ಒಂದೊಂದು ಸೈನ್ಯ ಅದು, ಅಷ್ಟು ಶಕ್ತಿ ಇದೆ. ಹೀಗೆ ಹೇಳಿದಾಗ ದಶರಥ ಸೂನು, ದಶರಥ ಪುತ್ರನಾದ ರಾಮ ಕಣ್ಣು ತುಂಬ ನೋಡಿದ ಆ ಸೇನೆಯನ್ನು. ರಾಮನಿಗೆ ಎರ್ದೆ ಹಿಗ್ಗಿತು,
ಅವನ ಎದೆ ಉಬ್ಬಿತು, ಅವನಿಗೆ ಉತ್ಸಾಹ ಮೂಡಿತು, ಸಂತಸ ಉಂಟಾಯಿತು. ಅದಕ್ಕಾಗಿ ಆತ ಪ್ರೀತಿಯಿಂದ ಕಪಿಕೇತನನ ಗಾತ್ರಮಂ ಬಿಗಿದಪ್ಪಿದನ್, ಆ ಸುಗ್ರೀವನ ಮೈಯನ್ನು ಬಿಗಿಯಾಗಿ ಅಪ್ಪಿಕೊಂಡ. ರವಿತನೂಜಂಗೆ ಕೇಳ್ ಪುಲಕಿಸಿತು ಮೈ, ಸೂರ್ಯವಂಶದಲ್ಲಿ ಹುಟ್ಟಿದ ಈ ರಾಮನಿಗೆ ಮೈ ಪುಳಕಗೊಂಡಿತು, ರೋಮಾಂಚನವಾಯಿತು. ಹಾಗೆ ರವಿತನುಜನಾದ ಸೂರ್ಯಪುತ್ರನಾದ ಸುಗ್ರೀವನಿಗೂ ಕೂಡ ಆ ಸೀತಾಪತಿಯ ಸುಖಮೈತ್ರಿಯ ಆ ಮೈ ಸ್ಪರ್ಶದ ಸುಖ ತುಂಬ ಆಸ್ವಾದಕರವಾಯಿತು. ಇದರಿಂದ ಮತ್ತಷ್ಟು ಉತ್ಸಾಹಗೊಂಡ ಸುಗ್ರೀವ ಸೈನ್ಯ ವಿವರಮಂ ಮುಂಬರಿಸಿದ. ಆ ಸೈನ್ಯದ ವಿವರವನ್ನು ರಾಮನಿಗೆ ಕೊಡಲಿಕ್ಕೆ ಮುಂದಾದ. ಆಗ ಅವನ ಕಣ್ಣಾಲೆ ಒದ್ದೆಯಾಗಿತ್ತು. ರಾಮನಿಗೆ ಹೇಗೋ ಸುಗ್ರೀವನಿಗೂ ಹಾಗೆ ಅದು ಸುಖ ರಸಾಶ್ರುವಾಗಿ ಹರಿತಾಯಿತ್ತು. ಅಂಥ ಒಂದು ರೋಮಾಂಚಿತವಾದ ಆ ಉತ್ಸಾಹದ ಭಾವದಲ್ಲಿ ಸುಗ್ರೀವ ಮತ್ತೆ ಮಾತನಾಡ್ತಾನೆ. ವಿಂಧ್ಯ ಹೈಮಾಚಲ ಕೈಲಾಸ ಪರ್ವತ ಧವಳಗಿರಿಯ ನಾನಾವನದ ನಾನಾಚಲದ ಕಪಿಧ್ವಜ ಕೋಟಿಯ ಕ್ಷೌಹಿಣಿಯ ಸಂಖ್ಯೆಯಿಂ ಹೇ ದೇವಾ ನಿನ್ನವಸರಕ್ಕೆ ನೆರೆದು ಪಾರುತಿಹರು ಆಜ್ಞೆಯಂ ಓ ಅಲ್ಲಿ ಆ ಪರ್ವತದ ನಿಳಲ್ ಕೊಡೆ ಬಿಡಿದ ವಿರಳ ಕುಂಜದ ಕಣಿವೆಯಂಗಣದೊಳಿರ್ಪವಂ ದಶಕೋಟಿ ವಾನರ ಚಮುನಾಯಕಂ ಪೆಸರ್ ಶತಬಲಿ ಮಹಾಕಲಿ ನನಗೆ ಮಿತ್ರನತಿಹಿತಂ ನೋಡಲ್ಲಿ ಆಭೂಧರನ ಶಿಖರ ಪಂಕ್ತಿಗಳನೆಲ್ಲ ಬಂಡೆಗಲ್ಲುಗಳೆ ನಲ್ಕೆ ಆಕ್ರಮಿಸಿ ನಿಂದಿರ್ಪ ಸೈನ್ಯ ಕಧಿಪತಿ ಸುಷೇಣಂ ಮಾವನಣ್ಣನಿಗೆ ಮೇಣತ್ತಿಗೆಗೆ ತಂದೆ ಕಾಣ್ ಅತ್ತಲ ಸರಸ್ತೀರಮಂ ಮುಚ್ಚಿ ನಿಂದಿರ್ಪು ದುರ್ದಳಂ ಅದುವೆರುಮೆಯ್ಯನೆನ್ನ ಮಾವನ ಬಲಂ ಯೋಧಪತಿ ತಾರನೆಂಬುದೆ ಕೀರ್ತಿಯಾತಂಗೆ. ರಾಮ, ಈ ಕಪಿಗಳ ಒಬ್ಬೊಬ್ಬರು ಒಂದೊಂದು ವಿಂಧ್ಯ ಪರ್ವತ, ಒಂದೊಂದು ಹಿಮಾಚಲ, ಒಂದೊಂದು ಕೈಲಾಸ, ಒಂದೊಂದು ಮೇರು, ನಾನಾ ವನದಲ್ಲಿ ಅಲೆದಾಡುವ ಇವರು ಪರ್ವತದಂತೆ ಸುಸ್ಥಿರವಾದವರು. ಇಂಥ ಕಪಿಗಳ ಸಂಖ್ಯೆ ಎಷ್ಟಿದೆ ಗೊತ್ತಾ? ಕೋಟಿ ಅಕ್ಷೌಹಿಣಿ. ಅಕ್ಷೌಹಿಣಿ ಎಂದರೆ ಎಷ್ಟೋ ಲಕ್ಷ ಲಕ್ಷ. ಅಂಥ ಕೋಟಿ ಕೋಟಿ ಅಕ್ಷೌಹಿಣಿಯಲ್ಲಿ ಸೇರಿದೆ. ದೇವ ಪ್ರಭುವೇ, ನಿನ್ನ ಅವಸರಕ್ಕೆ, ನಿನ್ನ ಉದ್ದೇಶಕ್ಕಾಗಿ, ಸಂದರ್ಭಕ್ಕಾಗಿ, ಸೀತೆಯನ್ನು ಅನ್ವೇಷಿಸುವ ಈ ಸಂದರ್ಭಕ್ಕಾಗಿಯೇ ಅವರೆಲ್ಲ ನನ್ನ ಆಜ್ಞೆಯನ್ನು ಪಾಲಿಸಿ ಇಲ್ಲಿದ್ದಾರೆ. ಅದೋ ನೋಡು, ಅಲ್ಲಿ ಆ ಪರ್ವತದ ನೆರಳು, ಬೆಟ್ಟದ ನೆರಳು ಬಿದ್ದಿದೆಯಲ್ಲ, ಅಲ್ಲಿ ಒಂದು ಕೊಡೆ ಬಿಡಿದ ವಿರಳ ಕುಂಜದ ಕಣಿವೆ ಯಂಗಣದೊಳಿರ್ಪವಂ
ಆ ಪರ್ವತದ ನೆಳಲೇ ಒಂದು ಕೊಡೆ, ಅದು ಅಲ್ಲಲ್ಲಿ ವಿರಳ ವಿರಳವಾಗಿ ಪೊದೆಗಳಿವೆಯಲ್ಲ ಅಲ್ಲಿ ನೆರಳು ಬಿದ್ದಿದೆ. ಅಂಥ ಒಂದು ಕಣಿವೆ ಕೂಡ ಅದರಲ್ಲಿ ನಿಂತವನು ದಶಕೋಟಿ ವಾನರ ಸೈನ್ಯಕ್ಕೆ ದಶಕೋಟಿ ಸಂಖ್ಯೆಯಲ್ಲಿರುವ ಕಪಿಗಳ ಆ ಸೈನ್ಯಕ್ಕೆ ನಾಯಕ ಅವನು. ಅವನ ಹೆಸರು ಶತಬಲಿ ಅಂತ. ಅವನು ಮಹಾಕಲಿ ಅಲ್ಲದೆ ನನಗೆ ಅತ್ಯಂತ ಆಪ್ತ ಮಿತ್ರ. ಅವನ ಇನ್ನೊಂದು ಶಕ್ತಿಯನ್ನು ನೀನು ಪರಿಚಯಿಸ್ಕೋಬೇಕು ರಾಮ. ಅವನಿಗೆ ಇರುವುದು ಕಾಮರೂಪ. ಕಾಮರೂಪವೆಂದರೆ ತಾನು ಯಾವ ರೂಪವನ್ನು ಬಯಸ್ತಾನೋ ಆ ರೂಪವನ್ನು ಪಡೆಯಬಲ್ಲ ಶಕ್ತಿ ಅವನಿಗಿದೆ. ಅಲ್ಲಿ ನೋಡು, ಆ ಭೂಧರನ ಅಂದರೆ ಭೂಧರವೆಂದರೆ ಪರ್ವತ, ಪರ್ವತದ ಶಿಖರ ಪಂಕ್ತಿಗಳ ಆ ಬಂಡೆಕಲ್ಲುಗಳನ್ನೆಲ್ಲ ಆಕ್ರಮಿಸಿ ನಿಂತಹ ಕಪಿ ಸೈನ್ಯಕ್ಕೆ ಅಧಿಪತಿ ಅವನೇ ಸುಷೇಣ. ಸುಷೇಣ ಸುಗ್ರೀವನಿಗೆ ಹತ್ತಿರದ ಸಂಬಂಧಿ. ಸುಗ್ರೀವ ಹೇಳ್ತಾನೆ, ಮಾವನಣ್ಣನಿಗೆ, ನನ್ನ ಅಣ್ಣನಾದ ವಾಲಿಗೆ ಆತ ಮಾವ. ಮೇಣ್ ಅತ್ತಿಗೆಗೆ ತಂದೆ, ನನ್ನ ಅತ್ತಿಗೆಯಾದ ತಾರೆಗೆ ಆತ ತಂದೆ. ಅವನು ಸುಷೇಣ. ಅಲ್ಲಿ ನೋಡು, ಅತ್ತಲ ಸರಸ್ತೀರಮಂ ಮುಚ್ಚಿ ನಿಂದಿರ್ಪದೊಳ್ ದಳಂ. ಆ ಸರೋವರದ ಪಕ್ಕದಲ್ಲಿ, ಸರೋವರದ ಸುತ್ತ ಆವರಿಸಿ ನಿಂತಿದೆಯಲ್ಲ ಸೈನ್ಯ ಬಲ. ಆ ಯೂಥಪತಿ, ಆ ಗುಂಪಿಗೆ ಒಡೆಯ ತಾರ, ಅವನು ಬಹಳ ಕೀರ್ತಿವಂತ. ಮೇಲಾಗಿ ಅವನು ನನ್ನ ಹೆಂಡತಿಯಾದ ರುಮೆಯ ಅಪ್ಪ, ಅಂದರೆ ನನಗೆ ಮಾವ. ಭಲ್ಲೂಕಕೇತನಂ ನೋಡವನೆ ಧೂಮ್ರನೆಂಬೋ ಬಲಾಢ್ಯಂ ಮಹಾ ದೇವ. ಇನ್ನುಳಿದ ಸೈನ್ಯಗಳ್ ಕಾಣವಿಲ್ಲಿಂ ಬನ್ನಿಂ ನೆತ್ತಿಯತ್ತರಕೆ ತೋರ್ಪೆನಿ ಕಾಣ್ಕೆಗಿಂತಧಿಕತರ ದೃಶ್ಯಮಂ ನೀಂ ಕಂಡಿರೆ ಅಂಬುಧಿಯ ತೀರದಿನಿತಂ ಮುಂದೆ ಕಾಣ್ಬುದು ಆ ಸಾಕ್ಷಾತ್ ಮಹಾಬೋಧಿ ಮುಂದೆ ಕಾಣ್ಬೋದು ಆ ಸಾಕ್ಷಾತ್ ಮಹಾಬೋಧಿ ಇಂತೆಂದ ಸೇನಾನಿಯಂ ನೀಲನಂ ಬಟ್ಟೆ ದೋರ್ಪಂತೆ ಬೆಸಸಿ ನಡೆದನ್ ಭಾಸ್ಕರಾತ್ಮಜಂ ರಾಮನಂ ಬೆರಸಿ ಸೌಮಿತ್ರಿಯಂ ನಡೆದೇರ್ದರಾಗಿರಿಗೆ ನಡೆದೇರ್ದರಾಗಿರಿಗೆ ತರಿಸಿತ್ತು ದಶರಥ ಸುತನ ಮನಂ ತಾನಂತೆ ವೋಲ್ ಸಾನು ಕಂದರದ ದ್ರಿಸೀಮೆಯಂ ತುಂಬಿದ ಆಗಿರಿ ಅರಣ್ಯ ಸ್ಪರ್ಧಿಯಂ ಕಾಣುತ ಆ ಕಪಿ ಸೈನ್ಯ ವಾರ್ಧಿಯಂ ಕಪಿ ಸೈನ್ಯ ವಾರ್ಧಿಯಂ ರಾಮ. ಅದೋ ನೋಡು, ಅಲ್ಲಿ ಕರಡಿಯ ಚಿಹ್ನೆಯ ಧ್ವಜ ಇದೆಯಲ್ಲ, ಅವನೇ ಧೂಮ್ರ. ಮಹಾಬಲಾಢ್ಯ ಅವನು. ಅವನು ಭಲ್ಲೂಕ ಕೇತನ. ಇನ್ನೊಬ್ಬನಿದ್ದಾನೆ, ಭಲ್ಲೂಕ ಚಕ್ರೇಶ. ಇದೋ ಪ್ರಾಚೀನದ್ಭುತಂ. ಯಾರವನು? ಜಾಂಬವಂತ. ತುಂಬ ಮಹಿಮೆ, ಅಷ್ಟೇ ಅಲ್ಲ ತುಂಬ ಹಳಬ.
ಪ್ರಾಚೀನದ ಅದ್ಭುತ. ಆ ಹಳಬ ಅನ್ನುವುದರಲ್ಲೇ ಒಂದು ಅದ್ಭುತವಾದ ಭಾವ ಇದೆ. ಅವನ ಪರಾಕ್ರಮದ ಬಗ್ಗೆ, ಅವನ ಜೀವನದ ಬಗ್ಗೆ. ಪ್ರಭು, ಇನ್ನುಳಿದ ಸೈನ್ಯಗಳು ಇಲ್ಲಿಂದ ಕಾಣೋದಿಲ್ಲ. ಬನ್ನಿ, ಆ ಶಿಖರದ ನೆತ್ತಿಯ ಎತ್ತರಕ್ಕೆ ಹೋಗೋಣ. ಅಲ್ಲಿಗೆ ಹೋದರೆ ಇಷ್ಟೊತ್ತು ನೀವು ನೋಡಿದ್ರಲ್ಲ, ಇದಕ್ಕಿಂತ ವಿಸ್ತಾರವಾದ ಅಧಿಕತರವಾದ ದೃಶ್ಯವನ್ನು ತೋರಿಸ್ತೇನೆ. ಬನ್ನಿ, ನೀವು ಈವರೆಗೆ ಕಂಡಿದ್ದು ಒಂದು ಸಮುದ್ರ ನಿಜ, ಕಂಡಿರಿ ಅಂಬುಧಿಯ ತೀರದ ನೀತಂ. ಆದರೆ ಮುಂದೆ ಕಾಣೋದು ಸಾಕ್ಷಾತ್ ಮಹಾಂಬೋಧಿ. ಇದಕ್ಕಿಂತ ವಿಸ್ತಾರವಾದ ಸೈನ್ಯ ಅಂಬುಧಿಯ ಪಕ್ಕದಲ್ಲಿ ಮಹಾಂಬೋಧಿ. ಹೀಗೆ ಸುಗ್ರೀವ ಹೇಳಿದ್ದೆ ತನ್ನ ಬಳಿಯಲ್ಲೇ ಇರುವ ನೀಲನಿಗೆ, ಆ ಸೇನಾನಾಯಕ ಪ್ರಮುಖನಿಗೆ. ದಾರಿ ತೋರ್ಸಪ್ಪ ಅಂತ ಹೇಳಿದ. ಬಟ್ಟೆ ದೋರ್ಪಂತೆ, ಬಟ್ಟೆ ಅಂದರೆ ದಾರಿ, ದಾರಿ ತೋರ್ಸಪ್ಪ ಅಂತ ಹೇಳಿದ. ಹಾಗೆ ನೀಲ ದಾರಿ ತೋರಿಸ್ತಾ ರಾಮ, ಲಕ್ಷ್ಮಣ, ಸುಗ್ರೀವ ಅವರ ಜೊತೆಗೆ ಸಾಗ್ತಾ ಸಾಗ್ತಾ ನಡೆದು ಏರಿದ್ದರು ಆ ಗಿರಿಯ, ಆ ಬೆಟ್ಟವನ್ನು ಏರಿದರು. ಅದೇನು ವಿಸ್ತಾರ! ಮಹಾ ತಿಮಿಂಗಲುಗಳನ್ನು ಹೊಂದಿದ ಮಹಾಸಮುದ್ರದಂತೆ ವಿಸ್ತಾರವಾದ ಆ ಶರಧಿ ಸಮುದ್ರ. ಅದನ್ನು ನೋಡ್ತಾ ಇದ್ದ ಹಾಗೆ ರಾಮನ ಮನ ತತ್ತರಿಸಿತ್ತು. ರಾಮನ ಕ್ಷಾತ್ರ ತೇಜಸ್ಸು ಎಂಥ ಸೈನ್ಯಕ್ಕೂ ಹೆದರುವಂಥದ್ದಲ್ಲ. ಅಂಥ ಸೈನ್ಯವನ್ನು ಬಹಳ ಸುಲಭವಾಗಿ ಎದುರಿಸಬಲ್ಲ ಮಹಾಪರಾಕ್ರಮಿ ಆತ. ಆದರೆ ಕಪಿಸೈನ್ಯದ ವಿಸ್ತಾರ ಎಷ್ಟಿತ್ತು ಅಂದರೆ, ಅಂಥ ಎಂದೂ ನಡುಗದ ರಾಮನ ಎದೆ ಕೂಡ ಕ್ಷಣಕಾಲ ತತ್ತರಿಸಿತ್ತು, ನಡುಗಿತ್ತು. ತನಗೆ ತಾನೇ ನಡುಗಿತಂತೆ. ತಾನಂತೆ ಓಲ್ ಸಾನು ಕಂದರದ ಅದ್ರಿಸೀಮೆಯ ತುಂಬಿದ ಆ ಗಿರಿ ಅರಣ್ಯ ಸ್ಪರ್ಧಿಯಾದ ಕಪಿಸೈನ್ಯ ವಾರ್ಧಿ. ಇಲ್ಲಿ ಪರ್ವತಕ್ಕೂ ಸಮುದ್ರಕ್ಕೂ ಒಂದು ಸ್ಪರ್ಧೆಯ ಹೋಲಿಕೆಯನ್ನು ಕವಿ ನೀಡುತ್ತಾರೆ. ಸಾನು ಅಂದರೆ ತಪ್ಪಲು ಪ್ರದೇಶ, ಕಣಿವೆಗಳು, ಆ ಗಿರಿ ಗುಹೆಗಳ ಇಂದ ತುಂಬಿದ ಮಹಾ ಅರಣ್ಯಕ್ಕೆ ತಾನು ಸ್ಪರ್ಧಿಯಾಗಿ ನಿಂತಿದೆ ಕಡಲು. ಯಾವ ಕಡಲದು? ಆ ಕಡಲು ಕಪಿಸೈನ್ಯದ ಕಡಲು, ಕಪಿಗಳ ಸೇನೆ ಎಂಬ ಕಡಲು ಈ ಗಿರಿ ಅರಣ್ಯದ ಬಳಿಯಲ್ಲಿ ಎದುರು ಬದರಾಗಿ ಮುಖಾಮುಖಿಯಾಗಿ ನಿಂತಿದೆಯೋ ಎನ್ನುವಂತೆ ಆ ಮಹಾಸೇನೆಯನ್ನು ಕಂಡು ರಾಮ ಕೂಡ ಒಮ್ಮೆ ವಿಚಲಿತನಾದ. ಕಾಡಿನೊಳ್ ಗಿರಿ ತಟದಿ ನದಿ ತಟದಿ ಕಣಿವೆಯಲಿ ಕೋಡಿನಲಿ ತಿರು ತಿರುಗಿ ಬೀಡು ಬಿಟ್ಟಿದ್ದೆಲ್ಲ ಪೆಡೆಗಳಂ ಪಗಲೈದು ಮಿರುಳೈದು ಅವಲೋಕಿಸಿದರವರ್ ಮೆಟ್ಟಿಕ್ಕು ತಳೆವಂತೆ ಓ ದಶಗ್ರೀವಾಯುರೇಖೆಯಂ ಮುಖ್ಯರಂ ಕರೆದನಾರನೆಯ ಪಗಲ್ವೋಲಗಕೆ ಪೆಸರ್ವೆತ್ತ ಬೀರರಂ ಪೆಸರ್ವಿಡಿದು ಕರೆದೋ ಬೆಸಸಿದುದು ಇಂದು ಸುಗ್ರೀವನ ಲೋಕದೊಳೆಮ್ಮ ಕೀರ್ತಿಯಂ ಶಾಶ್ವತಂ ಸ್ಥಾಪಿಸುವ ಕಾಲಮೊದಗಿಹುದು ಇಂದು ನಮಗೆ. ಲೋಕದೊಳ್ ಎಮ್ಮ ಕೀರ್ತಿಯಂ ಶಾಶ್ವತಂ ಸ್ಥಾಪಿಸುವ ಕಾಲಮೊದಗಿಹುದು ನಮಗೆ. ಪುಣ್ಯಾತ್ಮ ದಶರಥ ಸುತನ ಪುಣ್ಯ ಸಮಭಾರ್ಯಯಂ ಪಾಪಿ ರಾವಣನೊಯ್ದನ್ ಆತನಂ ಪರಿಹರಿಸಿ
ಮಾತೆ ಸೀತೆಯನು ಎಮ್ಮ ಮಿತ್ರಂಗೆ ದೊರಕಿಸುವುದೆಮ್ಮ ಸೈಪಿನ ಪೊಂಕೆ ಹೀಗೆ ಮಹಾಸೈನ್ಯವನ್ನು ನೋಡುತ್ತಾ ಆಶ್ಚರ್ಯಪಡುತ್ತಾ ಅಲೆದಾಡಿದರು ಬೆಟ್ಟ ಕಾಡು ಗಿರಿಯ ದಡ ನದಿಯ ದಡ ಕಣಿವೆ ಪರ್ವತದ ಕೋಡು ತಿರು ತಿರುಗಿ ಅಲ್ಲಿ ಬೀಡು ಬಿಟ್ಟಿದ್ದ ಎಲ್ಲ ಇಡೀ ಸೈನ್ಯವನ್ನು ನೋಡಿದರು ಎಷ್ಟು ದಿನ ಪಗಲೈದುಂ ಇರುಳೈದುಂ ಐದು ಹಗಲು ಐದು ರಾತ್ರಿ ನಿರಂತರವಾಗಿ ಈ ಸೈನ್ಯವನ್ನು ಅವರು ನೋಡಿದರು ಕವಿ ಬಹಳ ಚೇತೋಹಾರಿಯಾದ ಒಂದು ಉಪಮೆಯನ್ನು ಕೊಡ್ತಾರೆ ಒಂದು ಕಲ್ಪನೆಯನ್ನು ಕೊಡ್ತಾರೆ ಇವರು ಹೀಗೆ ನಿಧಾನವಾಗಿ ನಡೆದು 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 ಸಾಗ್ತಾ ಆ ಸೈನ್ಯವನ್ನು ನೋಡಿದ ರೀತಿ ಹೇಗಿತ್ತಂದರೆ ಆ ದಶಗ್ರೀವನಾದ ರಾವಣನ ಆಯುಷ್ಯ ರೇಖೆ ಎಷ್ಟು ಉದ್ದ ಇದೆ ಅಂತ ಕಾಲಿನ ಮೆಟ್ಟಿನಿಂದ ಒಂದು ಎರಡು ಮೂರು ಅಂತ ಅಳೆದ ಹಾಗಿತ್ತು ಅಂತಾರೆ ದಶಗ್ರೀವಾಯುರೇಖೆಯಂ ಮೆಟ್ಟಿಕ್ಕು ತಳವಂತೆ ಓಲ್ ಪರೀಕ್ಷಿಸಿದರ್ ಮಾರನೆಯ ದಿನ ಅಂದರೆ ಆರನೆಯ ದಿನ ಹಗಲು ಈ ವಾನರ ಮುಖ್ಯರನ್ನು ಮಾತ್ರ ಸುಗ್ರೀವ ಓಲಗಕ್ಕೆ ಕರೆದ ಅವರೆಲ್ಲ ಬಹಳ ಹೆಸರಾಂತ ವೀರರು ಒಬ್ಬೊಬ್ಬರ ಹೆಸರನ್ನು ಹಿಡಿದು ಕರೆದು ಸುಗ್ರೀವ ನುಡಿದ ಅದೇ ಸುಗ್ರೀವನಾಜ್ಞೆ ಸುಗ್ರೀವಾಜ್ಞೆ ಇಂದು ಕೂಡ ಪ್ರಸಿದ್ಧವಾದ ಪದ ಆಡಳಿತದ ಲೋಕದಲ್ಲಿ ಓ ವಾನರ ಕುಲದ ಕೆಚ್ಚದೆಯ ಕಲಿಗಳಿರ ಕೇಳಿ ಕಿವಿಗೊಟ್ಟು ಕೇಳಿ ಈ ಲೋಕದಲ್ಲಿ ನಮ್ಮ ಕೀರ್ತಿಯನ್ನು ಶಾಶ್ವತವಾಗಿ ನಿರಂತರವಾಗಿ ಎಂದೂ ಅಳಿಯದಂತೆ ಸ್ಥಾಪಿಸುವ ಕಾಲ ಇವತ್ತು ನಮಗೆ ಒದಗಿ ಬಂದಿದೆ ಕಾರಣ ಇಷ್ಟೇ ಪುಣ್ಯಾತ್ಮನಾದ ದಶರಥನ ಮಗ ರಾಮ ಅವನ ಪುಣ್ಯಕ್ಕೆ ಸಮನಾದ ಪುಣ್ಯಮೂರ್ತಿ ಅವನ ಭಾರಿ ಅವನ ಹೆಂಡತಿ ಸೀತೆ ಇಂಥ ಪುಣ್ಯ ವ್ಯಕ್ತಿತ್ವವನ್ನು ಪಾಪಿ ರಾವಣ ಕದ್ದು ಒಯ್ದಿದ್ದಾನಲ್ಲ ಅಪಹರಿಸಿ ಆದ್ದರಿಂದ ಮಿತ್ರನ ಹೆಂಡತಿ ನಮಗೆ ತಾಯಿ ಆ ಸೀತಾ ಮಾತೆಯನ್ನು ಮಿತ್ರಂಗೆ ದೊರಕಿಸಿಕೊಡುವುದು ನಮ್ಮ ಕರ್ತವ್ಯ ಕರ್ತವ್ಯ ಮಾತ್ರ ಅಲ್ಲ ಸೈಪಿನ ಪೂಣಿಕೆ ಸೈಪು ಅಂದರೆ ನೀತಿ ಪೂಣಿಕೆ ಅಂದರೆ ಪ್ರತಿಜ್ಞೆ ನಮ್ಮ ರಾಜನೀತಿ ಅದು ರಾಮ ನನ್ನ ಹೆಂಡತಿಯನ್ನು ದೊರಕಿಸಿಕೊಟ್ಟವನು ನನ್ನ ಕಷ್ಟದಲ್ಲಿ ಪಾಲ್ಗೊಂಡವನು ನಾನು ಅವನ ಹೆಂಡತಿಯನ್ನು ದೊರಕಿಸಿಕೊಡಲಿಕ್ಕಾಗಿ ಪ್ರತಿಜ್ಞೆ ಮಾಡಿದ್ದೇನೆ ಆದ್ದರಿಂದ ಇದು ರಾಜನೀತಿ ಇದನ್ನು ನೆರವೇರಿಸಲೇಬೇಕಾದದ್ದು